ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ ಸಿ ಎಲ್ ಟಿಗೆ ಸಂಬಂಧಪಟ್ಟಂತೆ. ಸಿ ಎಲ್ ಟಿ ಅಂದರೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ. ಸೊ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ನೌಕರರು ಈ ಒಂದು ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕಾಗಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. 2012ಕ್ಕಿಂತ ಮುಂಚೆ ಜಾಯ್ನ್ ಆಗಿರುವಂಥ ಸರ್ಕಾರಿ ನೌಕರರು ಕನಿಷ್ಠ ಪಕ್ಷ 28 ಅಂಕಗಳನ್ನು ಪಡೆದುಕೊಳ್ಬೇಕಾಗುತ್ತೆ ಔಟ್ ಆಫ್ 80 ಅಂಕಗಳು. 2012ರ ನಂತರ ಜಾಯ್ನ್ ಆಗಿರುವಂಥ ಸರ್ಕಾರಿ ನೌಕರರು 80ಕ್ಕೆ ಕನಿಷ್ಠ 40 ಅಂಕಗಳನ್ನು ಪಡಿಬೇಕು, ಅಂದರೆ 50% ಅಂತ. ಸೊ ಇದೊಂದು ಕ್ರೈಟೀರಿಯಾ, ನಮಗೆಲ್ಲರೂ ಗೊತ್ತಿರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಕಂಪ್ಯೂಟರ್ ಬೇಸಿಕ್ಸ್ ಕ್ವೆಶನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರತಿ ಕ್ವೆಶನ್ನ ಕೇರ್ಫುಲ್ಲಾಗಿ ನೋಡಿ. ಏನಕ್ಕಂದರೆ ಪ್ರೀವಿಯಸ್ ಆಗಿ ಯಾರ್ಯಾರೆಲ್ಲ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ, ಸೊ ಅವರಿಗೆ ಯಾವ ಥರದಂಥ ಕ್ವೆಶನ್ಸ್ಗಳು ಬಂದಿದೆ ಅನ್ನೋದು ಆಧಾರದ ಮೇಲೆ ಈ ಒಂದು 50 ಕ್ವೆಶನ್ಗಳ ಒಂದು ಬ್ಯಾಂಕನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು 50 ಕ್ವೆಶನ್ಗಳು, ಪ್ರತಿಯೊಂದು ಕ್ವೆಶನ್ನು ಬೇರೆ ಒಂದು ಸರ್ಕಾರಿ ನೌಕರರಿಗೆ ಅವರೊಂದು ಸಿ ಎಲ್ ಟಿ ಪರೀಕ್ಷೆಯನ್ನು ಅಟೆಂಡ್ ಆಗುವಾಗ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈ ಒಂದು ವಿಡಿಯೋನ ಡೌನ್ಲೋಡ್ ಅಥವಾ ಸೇವ್ ಕೂಡ ಮಾಡಿ ಇಟ್ಟಿರಿ ನೀವು. ಸೊ ಈ ಒಂದು ವಿಡಿಯೋನ ಪದೇ ಪದೇ ನೋಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುವಂಥ ಪ್ರಾಕ್ಟೀಸ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟರೆ ನೆಕ್ಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ ಇರುತ್ತೆ. ಸೊ ಯಾವ ರೀತಿ ಅದನ್ನು ಮಾಡಬೇಕು ಅಂತ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡಿ ತುಂಬ ಜನರು 70+ ಸ್ಕೋರ್ ಮಾಡಿರುವಂಥ ಒಂದು ಕಮೆಂಟ್ಸ್ಗಳನ್ನು ಕೂಡ ನೀವು ನೋಡ್ಬೋದು ಬೇರೆ ವೀಡಿಯೋಗಳಲ್ಲಿ. ಸೊ ಪ್ಲೀಸ್ ಈ ಒಂದು ಸೀರೀಸ್ನ ನೀವು ವಾಚ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವೆಶನಿಗೆ ಬರೋಣ ಇವಾಗ. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್, ದಿ ಮೋಸ್ಟ್ ಬೇಸಿಕ್ ಕ್ವೆಶನ್ ಯಾವಾಗಲೂ ಕೇಳುವಂಥದ್ದು, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ. ಸೊ 4 ಆಪ್ಷನ್ಗಳಿದೆ, ನ್ಯೂಟನ್, ಚಾರ್ಲ್ಸ್ ಬ್ಯಾಬೇಜ್, ಯೂಕ್ಲಿಡ್, ಎಡಿಸನ್ ಅಂತ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಯಾವುದಾಗುತ್ತೆ, ಚಾರ್ಲ್ಸ್ ಬ್ಯಾಬೇಜ್. ಸೊ ಇವರು ಕಂಪ್ಯೂಟರನ್ನು 1822ರಲ್ಲಿ ಕಂಡುಹಿಡಿತಾರೆ. ಸೊ ಇವರನ್ನು ಚಾರ್ಲ್ಸ್ ಬ್ಯಾಬೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಇನ್ ಕಂಪ್ಯೂಟರ್? ಸೊ ಒಂದು ಕಂಪ್ಯೂಟರ್ನಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದರೆ ಅತಿ ಕಡಿಮೆ ಅಳತೆಯ ಮಾನ ಯಾವುದು ಅಂತ. ಸೊ ನೋಡಿ, ನಾರ್ಮಲಾಗಿ ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ರಿಯಲ್ ಲೈಫಲ್ಲಿ ನಾವು ನೋಡೋದಾದರೆ, 1 ಕಿಲೋಮೀಟರ್ ದೊಡ್ಡದಿರುತ್ತೆ, ಅದಕ್ಕಿಂತ ಕಡಿಮೆ ಅಂದರೆ ಮೀಟರ್ ಇರುತ್ತೆ, ಅದಕ್ಕಿಂತ ಕಡಿಮೆ ಅಂದರೆ ಸೆಂಟಿಮೀಟರ್ ಇರುತ್ತೆ. ಸೊ ಸೆಂಟಿಮೀಟರ್ ಸ್ಕೇಲಲ್ಲಿ ಬರುತ್ತೆ, ಮೀಟರ್ ಅಂತಂದರೆ ಟೇಪ್ ಇರುತ್ತೆ, ಕಿಲೋಮೀಟರ್ ಅಂದರೆ ರೋಡ್ಗಳನ್ನು ಅಳಿತೀವಿ. ಸೊ ಆ ರೀತಿಯಾಗಿ ಕಂಪ್ಯೂಟರ್ನಲ್ಲಿಯೂ ಕೂಡ ಒಂದೊಂದು ಬಿಟ್ಗಳನ್ನು, ಒಂದೊಂದು ಡೇಟಾನ ಅಳಿಬೇಕಂದರೆ ಒಂದಿಷ್ಟು ಮಾನಗಳಿರುತ್ತೆ. ಸೊ ಒಂದು ಸಣ್ಣದಿರುತ್ತೆ, ಅದಕ್ಕಿಂತ ದೊಡ್ಡದಿರುತ್ತೆ, ಅದಕ್ಕಿಂತ ದೊಡ್ಡದಿರುತ್ತೆ. ಸೊ ಒಂದು ರೀತಿಯಲ್ಲಿ ತುಂಬ ಕಾಮನಾಗಿ ಕೇಳುವಂಥ ಪ್ರಶ್ನೆ ಏನಂದರೆ, ಎಲ್ಲಕ್ಕಿಂತ ಸಣ್ಣ ಒಂದು ಯೂನಿಟ್ ಯಾವುದು ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ನೀವು ನೋಡೋದಾದರೆ, ಫಸ್ಟ್ ಏನಿದೆ, ಬೈಟ್ ಇದೆ, ಜಿ ಬಿ ಇದೆ, ಕೆ ಬಿ ಇದೆ, ಬಿಟ್ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿಟ್ ಆಗುತ್ತೆ. ಓಕೆ, ಸೊ ಎಲ್ಲಕ್ಕಿಂತ ಚಿಕ್ಕದೇನಿರುತ್ತೆ, ಬಿಟ್ ಇರುತ್ತೆ. ಬಿಟ್ ಆದಮೇಲೆ ಯಾವ್ದು ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ಸೊ ಇದು ಫಸ್ಟ್ ಪೊಸಿಷನಲ್ಲಿ ಬರುವಂಥದ್ದು, ಎಲ್ಲಕ್ಕಿಂತ ಚಿಕ್ಕದು. ಅದಾದಮೇಲೆ ಬೈಟ್ ಬರುತ್ತೆ, ಅದಾದಮೇಲೆ ಕೆ ಬಿ ಬರುತ್ತೆ 3ನೇ ಸ್ಥಾನದಲ್ಲಿ, ಅದಾದಮೇಲೆ ಜಿ ಬಿ ಬರುವಂಥದ್ದು ಈ ಒಂದು ಆಪ್ಷನ್ಸಲ್ಲಿ. ಸೊ ಆ್ಯಕ್ಚುಲಿ ನೀವು ನೋಡೋದಾದರೆ ಫಸ್ಟ್ ಬಿಟ್ ಬರುತ್ತೆ, ಕೆ ಬಿ ಬರುತ್ತೆ, ಕೆ ಬಿ ಆದಮೇಲೆ ಎಮ್ ಬಿ ಬರುತ್ತೆ, ಎಮ್ ಬಿ ಸ್ಟ್ಯಾಂಡ್ಸ್ ಫಾರ್ ಮೆಗಾ ಬೈಟ್, ಜಿ ಬಿ ಸ್ಟ್ಯಾಂಡ್ಸ್ ಫಾರ್ ಗಿಗಾಬೈಟ್, ಕೆ ಬಿ ಸ್ಟ್ಯಾಂಡ್ಸ್ ಕೆ ಬಿ ಅಂದರೆ ಅದಕ್ಕಿಂತ ಚಿಕ್ಕದು ಬರುತ್ತೆ, ಆಯಿತಾ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಿಟ್ ಆಗುತ್ತೆ. ಸೊ 1 ಬೈಟಲ್ಲಿ ಎಷ್ಟು ಬಿಟ್ ಇರುತ್ತೆ ಅಂತ ಕೂಡ ಕೇಳ್ತಾರೆ. 1 ಬೈಟಲ್ಲಿ 8 ಬಿಟ್ಗಳಿರುತ್ತೆ, ಆಯಿತಾ. ಆಮೇಲೆ 1 GBಯಲ್ಲಿ ಎಷ್ಟು ಬೈಟ್ ಇರುತ್ತೆ ಅಂತ ಕೇಳ್ತಾರೆ, 1024 ಬೈಟ್ಸ್ ಇರುತ್ತೆ. ಸೊ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಸಿಂಪಲ್ ಆಗಿರುವಂಥ ಕ್ವೆಶನು. ಪದೇ ಪದೇ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂದರೆ, ನೀವು ಯಾವುದೇ ನಾಲೆಜ್ ಇಲ್ಲದೆ ಡೈರೆಕ್ಟಾಗಿ ಇದನ್ನು ನೋಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಡೋಂಟ್ ವರಿ, ಯಾರು ಎದುರಕ್ಕೋಬೇಡಿ, ತುಂಬ ಈಸಿ ಕ್ವೆಶನ್ಸ್ ಇರುತ್ತೆ. ನಮ್ಮ ಒಂದು ಗುಣಮಟ್ಟಕ್ಕೆ ತಕ್ಕಂಗೆ ಅವರು ಕ್ವೆಶನ್ಸ್ಗಳನ್ನ ತೆಗೆದಿರ್ತಾರೆ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಕೇಳ್ತಾರೆ, ಅದಕ್ಕೆ ಬಿಟ್ ಅಂತ ಹೇಳಬೇಕು. ಅಥವಾ ಒಂದೊಂದು ಸತಿ ಕೇಳ್ತಾರೆ, 1 ಬೈಟ್ನಲ್ಲಿ ಈ 1 ಬೈಟ್ನಲ್ಲಿ ಎಷ್ಟು ಬಿಟ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, 1 ಮೀಟ್ರಲ್ಲಿ ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅಂತ ಕೇಳ್ತಾರೆ, 100 ಸೆಂಟಿಮೀಟ್ರ್ ಇರುತ್ತೆ ತಾನೇ. ಸೊ ಅದೇ ರೀತಿಯಾಗಿ 1 ಬೈಟಲ್ಲಿ ಎಷ್ಟು ಬಿಟ್ಟಿರುತ್ತೆ, 8 ಬಿಟ್ಟಿರುತ್ತೆ. ತುಂಬ ಸಿಂಪಲ್, ಆಯಿತಾ. ಸೊ ಈ ರೀತಿಯಾಗಿ ನಮ್ಮದು ರಿಯಲ್ ಲೈಫಲ್ಲಿ ನಾವು ಕಂಪೇರ್ ಮಾಡಿದ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ಬಂತು ನೋಡಿ ಅದೇ ಕ್ವೆಶನು, 1 ಬೈಟ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಬಿಟ್ಸ್ ಅಂತ. 1 ಬೈಟ್ನಲ್ಲಿ ಎಷ್ಟು ಬಿಟ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ.
ಹತ್ತು ಬಿಟ್ ಇರುತ್ತೆ, ಎಂಟು ಬಿಟ್ ಇರುತ್ತೆ, ಐದು ಬಿಟ್ ಇರುತ್ತೆ, ಟೂ ಬಿಟ್ಸ್ ಇರುತ್ತೆ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಎಂಟು ಬಿಟ್ ಇರುತ್ತೆ. ಈ ಥರ ಜಸ್ಟ್ ನಾವು ನೋಡಿರುವಂಥದ್ದು. ಸೊ ಇದು ರೀತಿಯಾಗಿ ಇದಾದಮೇಲೆ ನೆಕ್ಸ್ಟ್ ಒನ್ ಬರುತ್ತೆ ಎ ಎಲ್ ಯು. ಸೊ ಇದು ನೋಡಿ ತುಂಬ ಬೇಸಿಕ್ಸು ಕಂಪ್ಯೂಟ್ರಲ್ಲಿ ಬರುವಂಥದ್ದು. ಎ ಎಲ್ ಯು ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಸೊ ಎ ಎಲ್ ಯು ಸ್ಟ್ಯಾಂಡ್ಸ್ ಫಾರ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸರಿಯಾದಂಥ ಆಯ್ಕೆ ಇದಾಗುತ್ತೆ. ಆ್ಯಂಡ್ ಇವುಗಳೆಲ್ಲ ತಪ್ಪಾದಂಥ ಆಯ್ಕೆಗಳಾಗಿರುತ್ತೆ, ಇದರಲ್ಲಿ ಯಾವುದೇ ಇರೋದಿಲ್ಲ. ಆಯಿತಾ. ಸೊ ಎ ಎಲ್ ಯು ಅಂದರೆ ಏನಿರುತ್ತೆ ನೋಡಿ, ಒಂದು ಕಂಪ್ಯೂಟರ್ ಇರುತ್ತೆ. ನೀವು ಕಂಪ್ಯೂಟರ್ ಜನರಲ್ಲಾಗಿ ನೋಡಿರ್ತೀರಾ, ಈ ರೀತಿ ಕಂಪ್ಯೂಟರ್ ಇರುತ್ತೆ. ಅದ್ರ ಮೇಲೆ ಅದ್ರ ಮುಂದ್ಗಡೆ ಒಂದು ಕೀಬೋರ್ಡ್ ಇರುತ್ತೆ, ಅದ್ರ ಸೈಡಲ್ಲಿ ಒಂದು ಬಾಕ್ಸ್ ಥರ ಇರುತ್ತೆ. ಇದನ್ನು ಏನಂತ ಕರಿತೀವಿ ನಾವು, ಸಿ ಪಿ ಯು ಅಂತ ಕರಿತೀವಿ. ಸೊ ಇದು ಈ ಕಡೆ ಕನೆಕ್ಷನ್ ಇರುತ್ತೆ, ಈ ಸಿ ಪಿ ಯುಗೆ ಈ ಕೀಬೋರ್ಡಿಗೂ ಕನೆಕ್ಷನ್ ಇರುತ್ತೆ. ಸೊ ಈ ಒಂದು ಸಿ ಪಿ ಯುನಲ್ಲಿ ಒಂದು ಮೇನ್ ಆಗಿರುವಂಥ ಒಂದು ಯೂನಿಟ್ ಬರುತ್ತೆ, ಅದನ್ನು ನಾವೇನು ಕರಿತೀವಿ ಎ ಎಲ್ ಯು ಅಂತ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಕರಿತೀವಿ. ಈ ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟು ಕಂಪ್ಯೂಟರ್ ಮಾಡುವಂಥ ಎಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಯಾವುದೇ ರೀತಿಯಂಥ ಕೆಲಸ ಮಾಡಬೇಕು, ಯಾವುದೇ ರೀತಿಯಂಥ ಗಣಿತದ ಒಂದು ಆಪರೇಷನ್ಸ್ಗಳನ್ನು, ಗಣಿತದ ಲೆಕ್ಕಗಳನ್ನು ಅದು ಮಾಡಬೇಕಂದ್ರೆ ಎ ಎಲ್ ಯು ಬೇಕಾಗುತ್ತೆ. ಸೊ ಯಾವ ರೀತಿ ಮನುಷ್ಯನ ಒಂದು ತಲೆ ಇದೆ ಅಂದರೆ ಅದರೊಳಗೆ ಏನಿರುತ್ತೆ, ಮೆದುಳಿರುತ್ತೆ. ಆಯಿತಾ. ಸೊ ಇದು ಕ್ಯಾಲ್ಕುಲೇಷನ್ ಎಲ್ಲ ನಾವು ಯಾವ ರೀತಿ ಮಾಡ್ತೀವಿ, ನಮ್ಮ ಒಂದು ಮೆದುಳಿನ ಸಹಾಯದಿಂದ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಸೇಮ್ ಸಿನಾರಿಯೋ ಇಲ್ಲಿಯೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಕಂಪ್ಯೂಟರ್ ಇದೆ ಅಂದರೆ ಆ ಕಂಪ್ಯೂಟರ್ನಲ್ಲಿ ಒಂದು ಸಿ ಪಿ ಯು ಇರುತ್ತೆ, ಆ ಸಿ ಪಿ ಯುನಲ್ಲಿ ಒಂದು ಎ ಎಲ್ ಯು ಅಂತ ಒಂದು ಘಟಕ ಇರುತ್ತೆ. ಸೊ ಎ ಎಲ್ ಯು ಅದನ್ನು ಏನಂತೀವಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಅರ್ಥಮೆಟಿಕ್ ಅಂತಂದರೆ ಗಣಿತ, ಲಾಜಿಕ್ ಅಂತಂದರೆ ಗಣಿತದ ಒಂದು ಆಪರೇಷನ್ಸ್, ಗಣಿತದ ಒಂದು ಲೆಕ್ಕಗಳನ್ನು ಮಾಡುವಂಥ ಒಂದು ಯೂನಿಟು. ಸೊ ಇದರಲ್ಲಿ ನಮಗೆ ನಮ್ಮ ಹ್ಯೂಮನ್ಸ್ ನೋಡಿದಾಗ ಇದನ್ನು ಏನಂತ ಕರಿತೀವಿ, ಮೈಂಡು. ಇದರಲ್ಲಿ ಎ ಎಲ್ ಯು, ಇದು ಕಂಪೇರ್ ಮಾಡ್ಕೊಳ್ಳಿ. ಈ ಕ್ವಶನ್ ಕೂಡ ಕೇಳ್ತಾರೆ, ವಿಚ್ ಈಸ್ ಕಾಲ್ಡ್ ಆ್ಯಸ್ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ. ಬ್ರೈನ್ ಆಫ್ ಕಂಪ್ಯೂಟರ್ ಅಂದರೆ ಯಾವುದು, ಎ ಎಲ್ ಯು, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದನ್ನು ನಾವು ಬ್ರೈನ್ ಅಂತ ಕರಿತೀವಿ. ಓಕೆ, ಕ್ಲಿಯರ್. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನೀವು ಸ್ವಲ್ಪ ವೀಡಿಯೋನ ಹಿಂದ್ಗಡೆ ತೊಗೊಳ್ಳಿ, ಮತ್ತೆ ನೀವು ಇದನ್ನು ವಾಚ್ ಮಾಡಿ. ಆಯಿತಾ. ನೀವು ಫ್ರೀ ಟೈಮ್ ಇದ್ದಾಗಲೆಲ್ಲ ಈ ಒಂದು ವೀಡಿಯೋನ ವಾಚ್ ಮಾಡ್ತಾ ಇರಿ, ನಿಮಗೆ ಪರ್ಫೆಕ್ಟಾಗಿ ಹೋಗುತ್ತೆ ಈ ಒಂದು ಕ್ವಶನ್ಸ್ಗಳು. ಆಲ್ ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಫ್ರೆಂಡ್ಸ್, ವಿಚ್ ಈಸ್ ಕಾಲ್ಡ್ ಆ್ಯಸ್ ಬ್ರೈನ್ ಆಫ್ ದಿ ಕಂಪ್ಯೂಟರ್. ನೋಡಿ, ಅದೇ ಕ್ವಶನ್ ಸೀರೀಸ್, ಸೇಮ್ ಕ್ವಶನ್ ಎಲ್ಲ ಕೇಳ್ತಾರೆ, ಇವನ್ನೆಲ್ಲ ಕೇಳಿದ್ದಾರೆ. ಸೊ ಎ ಎಲ್ ಯು ಇದೆ, ಮೆಮರಿ ಇದೆ, ಡಿಸ್ಪ್ಲೇ ಇದೆ, ಕೀಬೋರ್ಡ್ ಇದೆ. ಸೊ ಇದರಲ್ಲಿ ನೋಡಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಸರಿಯಾದಂಥ ಆನ್ಸರ್, ನೋ ಡೌಟ್. ಇದಾದಮೇಲೆ ಮೆಮರಿ. ಮೆಮರಿ ಅಂದರೆ ಏನಿರುತ್ತೆ, ಒಂದು ಕಂಪ್ಯೂಟರ್ ಇದೆ ಅಂದರೆ ಆ ಒಂದು ಕಂಪ್ಯೂಟರ್ಗೆ ಡೇಟಾ ಇರುತ್ತೆ, ಡೇಟಾನ ಸ್ಟೋರ್ ಮಾಡೋಕ್ಕೆ ಅಂತ ಮೆಮರಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಏನಂತ ಇಟ್ಕೋತೀರಾ, ಓಕೆ, ಸೊ ಒಂದು ಮನುಷ್ಯನೇ ಅಂತ ಇಟ್ಕೋರಿ. ಆಯಿತಾ. ಸೊ ಒಂದು ನಾವು, ನಮ್ಮ ಒಂದು ಡೇಟಾ, ನಮ್ಮ ಒಂದು ನೆನಪುಗಳು ಎಲ್ಲವೂ ಎಲ್ಲಿ ಸ್ಟೋರ್ ಆಗುತ್ತೆ, ನಮ್ಮ ಒಂದು ಮೆದುಳಲ್ಲಿ ಸ್ಟೋರ್ ಆಗುತ್ತೆ. ಸೊ ನಮ್ಮ ಮೆದುಳಲ್ಲಿ ಕೂಡ ತುಂಬ ಪಾರ್ಟ್ ಇದೆ ಅಂತ ನಮ್ಗೆ ಗೊತ್ತಿದೆ, ಮಧ್ಯ ಮೆದುಳು, ಹಿಮ್ಮೆದುಳು, ಮುಮ್ಮೆದುಳು, ಹೈಪೋಥಲಾಮಸ್. ಸೊ ಈ ರೀತಿಯಾಗಿ ತುಂಬ ಪಾರ್ಟ್ಗಳಿರುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ನ ಸಿ ಪಿ ಯುನಲ್ಲಿ ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ, ಅದಾದಮೇಲೆ ಇನ್ನೊಂದು ಸ್ಟೋರೇಜ್ ಯೂನಿಟ್ ಇರುತ್ತೆ. ಸೊ ಅದರಲ್ಲಿ ಡೇಟಾ ಎಲ್ಲ ಸ್ಟೋರ್ ಆಗುವಂಥದ್ದು, ಅದನ್ನೇ ನಾವು ಮೆಮರಿ ಅಂತ ಕರಿತೀವಿ. ಸೊ ಇದರಲ್ಲಿ ಇನ್ನೊಂದು ಸ್ವಲ್ಪ ಡೀಪಾಗಿ ನಾವು ಡಿಸ್ಕಸ್ ಮಾಡೋದಾದರೆ ನಾಲೆಜ್ ಇರಬೇಕು. ಆಯಿತಾ. ಸೊ ಎರಡು ಟೈಪ್ ಆಫ್ ಮೆಮರೀಸ್ ಬರುತ್ತೆ, ಒಂದು ಪ್ರೈಮರಿ ಮೆಮರಿ ಅಂತ ಬರುತ್ತೆ, ಇನ್ನೊಂದು ಸೆಕೆಂಡರಿ ಮೆಮರಿ ಅಂತ ಬರುತ್ತೆ. ಏನಿದು ಪ್ರೈಮರಿ ಮೆಮರಿ, ಏನಿದು ಸೆಕೆಂಡರಿ ಮೆಮರಿ ಅಂತೀರಾ? ಸೊ ಪ್ರೈಮರಿ ಮೆಮರಿ ಅಂದರೆ ಇದರಲ್ಲಿ ಜಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ನ ನಾವು ಸ್ಟೋರ್ ಮಾಡ್ಬೋದು, ತುಂಬ ಕಡಿಮೆ ಇನ್ಫಾರ್ಮೇಷನ್ನ. ಫಾರ್ ಎಕ್ಸಾಂಪಲ್, ರ್ಯಾಮ್ ಒಂದು ಪ್ರೈಮರಿ ಮೆಮರಿಗೆ ಎಕ್ಸಾಂಪಲ್. ರ್ಯಾಮ್ ಅಂತ ಅನ್ನೋದು ಒಂದು ಮೆಮರಿಯ ಟೈಪ್ ಆಗಿರುತ್ತೆ, ರ್ಯಾಂಡಮ್ ಆ್ಯಕ್ಸಸ್ ಮೆಮರಿ ಅಂತ ನಾವು ಕರಿತೀವಿ. ಇದರಲ್ಲಿ ಇನ್ನೊಂದು ಬರುತ್ತೆ ರಾಮ್ ಅಂತ ಬರುತ್ತೆ, ರೀಡ್ ಓನ್ಲಿ ಮೆಮರಿ ಅಂತ. ಈ ಕ್ವಶನ್ಸ್ಗಳು ಕೂಡ ಮುಂದೆ ಬರುತ್ತೆ, ನೀವು ನೋಡ್ತೀರಾ ಅವಾಗ. ಆಯಿತಾ. ಸೆಕೆಂಡರಿ ಮೆಮರಿ ಅಂದರೆ ನೀವೆಲ್ಲ ಎಸ್ ಡಿ ಕಾರ್ಡ್, ನಿಮ್ಮ ಒಂದು ಫೋನಲ್ಲಿ ಕಾರ್ಡ್ ಎಲ್ಲ ಹಾಕ್ತಿರಲ್ಲ, ಅದು ಡಿಟೇಚ್ ಆಗಿರುವಂಥ ಬ್ಲ್ಯಾಕ್ ಕಲರ್ ಕಾರ್ಡ್ ಇರುತ್ತೆ ನೋಡಿ, ಬ್ಲ್ಯಾಕ್ ಕಲರ್ ಎಸ್ ಡಿ ಕಾರ್ಡ್ ಇರುತ್ತೆ, ಅಥವಾ ಮೆಮರಿ ಅಂತ ನಾವೇನು ಕರಿತೀವಿ. ಸೊ ಅದು ಸೆಕೆಂಡರಿ ಮೆಮರಿ. ಇವೆರಡುಗಳ ಮಧ್ಯೆ ಡಿಫ್ರೆನ್ಸ್ ಅಂದರೆ, ಕರೆಂಟ್ ಹೋದಾಗಲೆಲ್ಲ, ಸಿಸ್ಟಮ್ನ ಒಂದು ಪವರ್ ಹೋದಾಗಲೆಲ್ಲ, ಎಲೆಕ್ಟ್ರಿಸಿಟಿ ಹೋದರೆ ಪ್ರೈಮರಿ ಮೆಮರಿಯಲ್ಲಿರುವಂಥ ಡೇಟಾ ಎಲ್ಲ ಇರೇಸ್ ಆಗುತ್ತೆ. ಸೊ ಅದಕ್ಕೆ ಪ್ರೈಮರಿ ಮೆಮರಿಯನ್ನು ವಾಲಟೈಲ್ ಮೆಮರಿ ಅಂತ ಕೂಡ ಕರಿತೀವಿ. ಆ್ಯಂಡ್ ಸೆಕೆಂಡರಿ ಮೆಮರಿ, ಇವಾಗ ನೋಡಿ ಒಂದು ಮೆಮರಿ ಇರುತ್ತೆ, ಅಥವಾ ಒಂದು ಪೆನ್ ಡ್ರೈವ್ ನೋಡಿರ್ತೀರಾ ನೀವು. ಸೊ ಒಂದು ಮೆಮರಿಯಲ್ಲಿರುವಂಥ ಹಾಡುಗಳು, ನೀವೊಂದು ಹಾಡನ್ನ ತುಂಬ್ತಿರ್ತೀವಿ ನಾವು. ಆಯಿತಾ. ಸೊ ಒಂದು ಹಾಡುಗಳು ಒಂದು ಯಾವಾಗ ತುಂಬ್ತೀರಾ ಅವಾಗಿನಿಂದ ನೀವು ಡಿಲೀಟ್ ಮಾಡೋವರೆಗೂ ಆ ಒಂದು ಹಾಡುಗಳು ಪರ್ಮನೆಂಟಾಗಿ ಉಳಿಯುತ್ತೆ. ಬಟ್ ಅದು ಆ ರೀತಿ ಅಲ್ಲ. ರ್ಯಾಮ್ ಇದ್ದರೆ, ರ್ಯಾಮ್ ಆ್ಯಕ್ಚುಲಿ ನಾವು ಯೂಸ್ ಮಾಡಲ್ಲ, ಒಂದು ಡಿವೈಸ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದೀರಾ, ಆ ಮೊಬೈಲ್ ಫ್ಯಾನ್ಗೆ, ಮೊಬೈಲ್ ಫೋನ್ಗೆ 4 GB ರ್ಯಾಮ್ ಇರುತ್ತೆ, 6 GB ಇರುತ್ತೆ, 8 GB ಇರುತ್ತೆ. ರ್ಯಾಮ್ ಅನ್ನೋದು ಮೊಬೈಲ್ ತನ್ನ ಒಂದು ಆಪ್ರೇಷನ್ಗಳನ್ನು ಯೂಸ್ ಮಾಡೋಕ್ಕೆ ಒಂದು ಬಳಸುವಂಥ ಮೆಮರಿ ಆಗಿರುತ್ತೆ. ಸೊ ಯಾವಾಗ ಒಂದು ಮೊಬೈಲ್ನ ಪವರ್ ಕಟ್ ಆಗುತ್ತೋ ಆವಾಗ ಆ ರ್ಯಾಮಲ್ಲಿರುವಂಥ ಇನ್ಫಾರ್ಮೇಷನ್ ಕೂಡ ಎರೇಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ವಾಲಟೈಲ್ ಮೆಮರಿ ಅಂತ ಕರಿತೀವಿ, ಅಥವಾ ಪ್ರೈಮರಿ ಮೆಮರಿ. ಪ್ರೈಮರಿ ಮೆಮರಿ ಅಥವಾ ವಾಲಟೈಲ್ ಮೆಮರಿ, PV. ಇದು ಸೆಕೆಂಡರಿ ಮೆಮರಿ ಅಥವಾ ನಾನ್ ವಾಲಟೈಲ್ ಮೆಮರಿ.
PSNV ಅಂತ. ಸೊ ಜಸ್ಟ್ ಅಬ್ರಿವೇಷನ್ಸ್ ನೆನಪಿಟ್ಕೊಳ್ಳೋಕ್ಕಂತ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೆಮರೀಸ್ಗಳೆಲ್ಲ ಬಗ್ಗೆ. ಸೊ ಪ್ಲೀಸ್ ಆ ಒಂದು ವೀಡಿಯೋನ ನೀವು ವಾಚ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಡಿಸ್ಪ್ಲೇ, ಡಿಸ್ಪ್ಲೇ ಅನ್ನೋದು ಮಾನಿಟ್ರು ಅಥವಾ ನಮ್ಮ ಮೊಬೈಲ್ಗೆ ಹಾಕಿ ಸ್ಕ್ರೀನ್ ಇರುತ್ತೆ ಆ ರೀತಿಯಾಗಿ ಡಿಸ್ಪ್ಲೇ ಇರುತ್ತೆ ಕಂಪ್ಯೂಟರ್ ಕೂಡ. ಆ್ಯಂಡ್ ಕೀಬೋರ್ಡು, ಇದು ಕೀಬೋರ್ಡ್ ಅಂತ ನಾವು ನೋಡಿರ್ತೀವಿ. ಕೀಬೋರ್ಡ್ ಇನ್ಪುಟ್ ಕೊಡೋಕ್ಕೆ ಯಾವುದೇ ಒಂದು ಟೈಪ್ ಮಾಡಬೇಕಂದ್ರೂ ಕೀಬೋರ್ಡ್ ಯೂಸ್ ಮಾಡ್ತೀವಿ ಆಯಿತಾ. ಸೊ ಇದಿಷ್ಟಾಗಿತ್ತು ಐದನೇ ಕ್ವೆಶನ್. ಇದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಬರುತ್ತೆ. ಏನು ಹೇಳ್ತೀವಿ ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಸ್ಟೋರೇಜ್ ಡಿವೈಸ್ ಅಂತ ನೋಡಿ. ಯಾವುದು ಇದರಲ್ಲಿ ಸ್ಟೋರೇಜ್ ಅಂತ ಅಂದರೆ ಸ್ಟೋರ್ ಮಾಡುವುದು, ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಡಿವೈಸ್ ಯಾವುದು? ಕೀಬೋರ್ಡು, ಇನ್ಪುಟ್ ಕೊಡೋಕ್ಕೆ ಯೂಸ್ ಮಾಡುವಂಥ ಡಿವೈಸು, ಅರ್ಥಮೆಟಿಕ್ ಲಾಜಿಕ್ ಯೂನಿಟು, ಇದು ಆ ಒಂದು ಕಂಪ್ಯೂಟರ್ನ ಮೆದುಳು, ಮೆಮರಿ ಸ್ಟೋರೇಜ್ ಡಿವೈಸು, ಡಿಸ್ಪ್ಲೇ ನಾನ್ ಸ್ಟೋರೇಜ್ ಡಿವೈಸು, ಇದು ಔಟ್ಪುಟ್ ಡಿವೈಸು, ಇದು ಇನ್ಪುಟ್ ಡಿವೈಸು, ಇದು ಔಟ್ಪುಟ್ ಡಿವೈಸ್ ಆಯಿತಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿತ್ತೆ? ಸ್ಟೋರೇಜ್ ಅಂತಂದರೆ ಮೆಮರಿಗೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಇದಾದಮೇಲೆ ಏಳನೇ ಕ್ವೆಶನ್ಗೆ ಬರ್ತೀರಾ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಇನ್ಪುಟ್ ಡಿವೈಸ್ ಅಂತ. ಸೊ ಜಸ್ಟ್ ನಾವು ಇವಾಗ ಡಿಸ್ಕಸ್ ಮಾಡಿದ್ದೀವಿ, ALU, ಡಿಸ್ಪ್ಲೇ, ಪವರ್ ಸಪ್ಲೈ ಬೋರ್ಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ಕೀಬೋರ್ಡ್ ಅಂತ ಇದೆ. ಸೊ ಕೀಬೋರ್ಡ್ ಒಂದು ಇನ್ಪುಟ್ ಡಿವೈಸು, ಡಿಸ್ಪ್ಲೇ ಒಂದು ಔಟ್ಪುಟ್ ಡಿವೈಸು. ಏನಕ್ಕಂದರೆ ಡಿಸ್ಪ್ಲೇಯಿಂದ ನಾವು ಇನ್ಫಾರ್ಮೇಷನ್ನ ನೋಡ್ತೀವಿ, ಕೀಬೋರ್ಡಿಂದ ಇನ್ಫಾರ್ಮೇಷನ್ನ ಕೊಡ್ತೀವಿ. ಏನೇ ಒಂದು ನಾವು ನೋಡಬೇಕಂದ್ರೆ ಯಾವಲ್ಲಿಂದ ನೋಡ್ತೀವಿ? ಡಿಸ್ಪ್ಲೇದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇರ್ತೀವಿ. ಬಟ್ ಏನೇ ಒಂದು ಡಿಸ್ಪ್ಲೇದಲ್ಲಿ ಟೈಪ್ ಮಾಡಬೇಕಂದ್ರೆ ಅದನ್ನು ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತೀವಿ ನಾವು, ಆವಾಗ ಮಾತ್ರ ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಸೊ ಅದಕ್ಕೆ ಇದು ಇನ್ಪುಟ್ ಡಿವೈಸು, ಕೀಬೋರ್ಡು, ಔಟ್ಪುಟ್ ಡಿವೈಸು, ಡಿಸ್ಪ್ಲೇ. ಮೌಸ್ ಏನಾಗುತ್ತೆ ಹಾಗಾದರೆ? ಅದು ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಏನಕ್ಕಂದರೆ ಮೌಸಿಂದ ನಾವು ಕ್ಲಿಕ್ ಮಾಡ್ತೀವಿ ಕಂಪ್ಯೂಟರ್ನ ಒಂದು ಸ್ಕ್ರೀನಲ್ಲಿ. ಸೊ ಅದಕ್ಕೆ ಅದು ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಏಟ್ತ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ ಟು ಪಾಯಿಂಟ್ ಟು ಥಿಂಗ್ಸ್ ಆನ್ ದ ಕಂಪ್ಯೂಟರ್ ಡಿಸ್ಪ್ಲೇ ಅಂತ ನೋಡಿ ಅದೇ ಕ್ವೆಶನು. ಸೊ ಯಾವುದೇ ಒಂದು ಆಬ್ಜೆಕ್ಟ್ನ, ಯಾವುದೇ ಒಂದು ಚಿತ್ರವನ್ನು ಅಥವಾ ಯಾವ ಏನೇ ಒಂದು ವಸ್ತುವನ್ನು ಕಂಪ್ಯೂಟರ್ನ ಸ್ಕ್ರೀನ್ ಮೇಲೆ ನಾವು ಪಾಯಿಂಟ್ ಮಾಡಬೇಕಂದ್ರೆ ಯಾವ ಒಂದು ಇದರಲ್ಲಿ ಈ ಕೊಟ್ಟಿರುವಂಥ ನಾಲ್ಕು ಐಕ್ಗಳಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ? ಕೀಬೋರ್ಡು ಯೂಸ್ ಮಾಡಲ್ಲ, ಮೌಸು ಯೂಸ್ ಮಾಡ್ತೀವಿ, ಮಾನಿಟರ್, ಅದು ಡಿಸ್ಪ್ಲೇ ಮತ್ತು ಮಾನಿಟರ್ ಎರಡು ಸೇಮ್ ಆಯಿತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ಆಲ್ಟರ್ನೇಟಿವ್ ಹೆಸರು ಅಷ್ಟೇ, ಡಿಸ್ಪ್ಲೇ ಅಂದರೂ ಒಂದೇ, ಮಾನಿಟರ್ ಅಂದರೂ ಒಂದೇ, CPU ಅಲ್ಲ. ಸೊ ಸರಿಯಾದಂಥ ಆಯ್ಕೆ ಮೌಸ್. ಮೌಸ್ನ ಯೂಸ್ ಮಾಡ್ತೀವಿ ನಾವು ಕಂಪ್ಯೂಟರ್ನ ಡಿಸ್ಪ್ಲೇದ ಮೇಲೆ ಯಾವುದೇ ಒಂದು ವಸ್ತುನ ಪಾಯಿಂಟ್ ಮಾಡೋಕ್ಕೆ. ನೆಕ್ಸ್ಟ್ ಹೋಗೋಣ. ಸ್ವಲ್ಪ ನನ್ನ ಕಲರ್ ಇಂಕ್ನ ಚೇಂಜ್ ಮಾಡ್ತೀನಿ ಆಯಿತಾ, ಕಾಣಿಸುತ್ತೆ ಇಲ್ಲಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ GB ಇನ್ ಕಂಪ್ಯೂಟರ್? ಈ ಒಂದು GBನ ಮೀನಿಂಗ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಫಸ್ಟಲ್ಲಿ ಹೇಳಿದ್ದೀನಿ, GB ಅಂತಂದರೆ ಗೀಗಾಬೈಟ್ ಅಂತ ಆಯಿತಾ. ಸೊ ಗೀಗಾಬೈಟ್, ZB ಅಂತಂದರೆ ZB ಅಂತ ಬರುತ್ತೆ, ಬಟ್ ಇದನ್ನು ನಾವು ತುಂಬ ರೇರಾಗಿ ಯೂಸ್ ಮಾಡ್ತೀವಿ. ಸೊ ಜಾಸ್ತಿ ಜನರಿಗೆ ಇದು ಗೊತ್ತಿರಲ್ಲ ಆಯಿತಾ. ಸೊ GB ಅಂತಂದರೆ ಗೀಗಾಬೈಟ್ ಅಂತ. ಸೊ ಅದೇ ರೀತಿಯಾಗಿ MB ಅಂತ ಬರುತ್ತೆ, MB ಅಂತಂದರೆ ಮೆಗಾಬೈಟ್ ಅಂತ, MEGABYTE ಆಯಿತಾ. ಅದಾದಮೇಲೆ KB ಅಂತ ಬರುತ್ತೆ, KB ಅಂತ ಕೂಡ ನಾವು ನೋಡಿದ್ದೀವಿ ಆಯಿತಾ. KB ಅಂತಂದರೆ ಕಿಲೋಬೈಟ್ ಅಂತ, ಕಿಲೋಬೈಟ್ ಅಂತ. ಸೊ ಈ ರೀತಿಯಾಗಿ ಯೂನಿಟ್ ಆಫ್ ಮೆಜರ್ಮೆಂಟ್ಸ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದಿದೆ? GB, ಇದಾದಮೇಲೆ MB, ಇದಾದಮೇಲೆ KB. ಸೊ ಏರಿಕೆ ರೂಪದಲ್ಲಿ ನೋಡೋದಾದರೆ ಎಲ್ಲಕ್ಕಿಂತ ಮೊದಲು ಏನು ಬರುತ್ತೆ? ಬಿಟ್ ಬರುತ್ತೆ. ಬಿಟ್ಗಿಂತ ದೊಡ್ಡದು ಬೈಟು, ಬೈಟ್ಗಿಂತ ದೊಡ್ಡದು KB, KBಗಿಂತ ದೊಡ್ಡದು MB, MBಗಿಂತ ದೊಡ್ಡದು GB, GBಗಿಂತನೂ ಮುಂದೆ ದೊಡ್ಡದಿದೆ. ಬಟ್ ಇಂಪಾರ್ಟೆಂಟಾಗಿ ನಾವು ಯಾವಾಗಲೂ ನೋಡ್ತಿರುವಂಥದ್ದು ಇದೇನೆ, ಬಿಟ್ಟು, ಬಿಟ್ಗಿಂತ ದೊಡ್ಡದು ಬೈಟು, ಬೈಟ್ಗಿಂತ ದೊಡ್ಡದು KB, KBಗಿಂತ ದೊಡ್ಡದು MB, MBಗಿಂತ ದೊಡ್ಡದು GB ಅಂತ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ ಆಯಿತಾ. ಸೊ ಇದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಹೋಗೋಣ. ಹತ್ತನೇ ಕ್ವೆಶನು, ವೆನ್ ವಾಸ್ ದ ಫಸ್ಟ್ ಕಂಪ್ಯೂಟರ್ ಇನ್ವೆಂಟೆಡ್? ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್, ನೆನ್ಪಿಟ್ಕೊಳ್ಳುವಂಥದ್ದು ಯಾವಾಗ ಕಂಪ್ಯೂಟರ್ನ ತಯಾರಿಸಲಾಯಿತು ಅಂತ. ಫಸ್ಟ್ ಅದನ್ನು ಯಾವಾಗ ರೂಪಿಸಲಾಯಿತು? 1882 ಚಾರ್ಲ್ಸ್ ಬ್ಯಾಬೇಜ್ ತಯಾರಿಸ್ತಾರೆ ಫಸ್ಟ್ ಟೈಮ್. ಸೊ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದೀಸ್ ಈಸ್ ಅ ಪೇಂಟಿಂಗ್ ಡಿವೈಸ್ ಅಂತ. ಸೊ ಕಂಪ್ಯೂಟರ್ನಲ್ಲಿ ಪೇಂಟಿಂಗ್ ಅಂತಂದರೆ ಚಿತ್ರಗಳನ್ನು ಬಿಡಿಸಲು ಒಂದು ಸಾಫ್ಟ್ವೇರ್ ಅಥವಾ ಡಿವೈಸ್ ಇದೆ. ಸೊ ಅದನ್ನು ಏನಂತ ಕರಿತೀವಿ? MS Word, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಪೇಂಟ್, ಸ್ನಿಪ್ಪಿಂಗ್ ಟೂಲ್ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಪೇಂಟ್ ಆಗುತ್ತೆ. ಹಾಗಾದರೆ ಇವುಗಳೆಲ್ಲ ಏನಿದೆ ಅಂತ, MS Word ಅನ್ನೋದು ಒಂದು ಡಾಕ್ಯುಮೆಂಟ್ನ ತಯಾರಿಸೋಕೆ, ಒಂದು ಫೈಲ್ ಥರ ತಯಾರಿಸೋಕೆ ಯೂಸ್ ಆಗುತ್ತೆ.
ಅದಾದಮೇಲೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಇವಾಗ ನೀವು ನೋಡ್ತಿರುವಂಥದ್ದು ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೈಲನ್ನೇ ತೋರಿಸ್ತಿದ್ದೀನಿ. ಸೊ ಇವಾಗ ನೀವು ಜಸ್ಟ್ ಪ್ರೆಸೆಂಟೇಷನ್ ನೋಡ್ತಿದ್ದೀರಾ. ಈ ರೀತಿ ನಾನು ಇಲ್ಲಿ ಒಂದು ಕ್ವಶನ್ ಬರೆದಿದ್ದೀನಿ, ಇದಕ್ಕೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದೆಲ್ಲವೂ ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲೇ ತಯಾರಿಸಿರುವಂಥದ್ದು. ಸೊ ಈ ಒಂದು ಪ್ರೆಸೆಂಟೇಷನ್ ಅಂತಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ತೋರಿಸೋಕೆ ಯೂಸ್ ಮಾಡುವಂಥದ್ದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ. ಸ್ನಿಪ್ಪಿಂಗ್ ಟೂಲ್ ಅಂದರೆ ಸ್ಕ್ರೀನ್ಶಾಟ್ ತೆಗಿತೀವಲ್ಲ ನಾವು. ಸೊ ಒಂದೊಂದು ಫೋನ್ಗಳಲ್ಲಿ ಒಂದೊಂದು ರೀತಿ ಇರುತ್ತೆ. ರೆಡ್ಮಿಯಲ್ಲಿ 3 ಬ್ಯಾರಲ್ ಇರಿದ್ರೆ ಸ್ಕ್ರೀನ್ಶಾಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಆಪ್ಷನ್ ಕಾಣಿಸ್ತಿದೆ ತಾನೇ ನನಗೆ ಇಲ್ಲಿ. ಸೊ ಇದು ಸ್ಕ್ರೀನ್ಶಾಟ್ಗೆ ಆಪ್ಷನ್ ಆಯಿತಾ ಈ ಒಂದು ನನ್ನ ಫೋನಲ್ಲಿ. ಸೊ ಅದೇ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ಶಾಟ್ ತೆಗಿಬೇಕಂದ್ರೆ ಇನ್ಬಿಲ್ಟ್ ಸಾಫ್ಟ್ವೇರ್ಸ್ಗಳಿರುತ್ತೆ. ಸೊ ಅದನ್ನು ಸ್ಲಿಪ್ಪಿಂಗ್ ಟೂಲ್ ಅಂತ ಕರಿತೀವಿ. ಸೊ ನಾನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ ಆಮೇಲೆ ಆಯಿತಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಪೇಂಟ್. ನೆಕ್ಸ್ಟ್ ಒನ್ 12th ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಕ್ಯಾನ್ ಬಿ ಯೂಸ್ ಟು ಕನೆಕ್ಟ್ ಟು ಇಂಟರ್ನೆಟ್. ಇಂಟರ್ನೆಟ್ ಅಥವಾ ಅಂತರ್ಜಾಲಕ್ಕೆ ನಾವು ಕನೆಕ್ಟ್ ಆಗಬೇಕಂದ್ರೆ ಯಾವ ಒಂದು ಕಾಂಪೋನೆಂಟ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನೋಡಿ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ಸ್ ಎಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೀಬೋರ್ಡ್ ಇದೆ, ಮೌಸ್ ಇದೆ, ಡಿಸ್ಪ್ಲೇ ಇದೆ, ಮೋಡೆಮ್ ಇದೆ. ಸೊ ಇದು ನೋಡಿ, ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ ಯಾವುದು ರೈಟ್ ಅಂತ ಗೊತ್ತಿಲ್ಲ ಅಂದರೆ ಯಾವುದು ಅಟ್ಲೀಸ್ಟ್ ರಾಂಗ್ ಅಂತ ನೀವು ಗೊತ್ತು ಮಾಡ್ಕೊಳ್ಳಿ. ಸೊ ಇಂಟರ್ನೆಟ್ಗೆ ಕನೆಕ್ಟ್ ಆಗಬೇಕಂದ್ರೆ ಕೀಬೋರ್ಡ್ ಬೇಕಾಗುತ್ತಾ? ಇಲ್ಲ, ಕೀಬೋರ್ಡ್ ಬೇಕಾಗಲ್ಲ. ಏನಕ್ಕಂದರೆ ಕೀಬೋರ್ಡು ಕಂಪ್ಯೂಟರಿಗೆ ಕನೆಕ್ಟ್ ಮಾಡೋಕೆ ಅಷ್ಟೇ ಬೇಕಾಗಿರುವಂಥದ್ದು. ಮೌಸು ಡಿಸ್ಪ್ಲೇಲಿರುವಂಥ ಒಂದು ಐಕಾನ್ಗಳನ್ನು ಕ್ಲಿಕ್ ಮಾಡೋಕೆ ಬೇಕಾಗಿರುವಂಥದ್ದು. ಆ್ಯಂಡ್ ಡಿಸ್ಪ್ಲೇ ಅದು ಇಂಟರ್ನೆಟ್ಗೆ ಯಾವತ್ತೂ ಕನೆಕ್ಟ್ ಮಾಡೋಕೆ ಬರಲ್ಲ. ಹಾಗಾದರೆ ಉಳಿದಿರುವಂಥದ್ದು ಒಂದೇ ಒಂದು ಆಪ್ಷನ್ನು, ಮೋಡೆಮ್ಮು. ಸೊ ಮೋಡೆಮ್ ಅಂತಂದರೆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅಂತ. ಬಂದಿರುವಂಥ ಸಿಗ್ನಲ್ನ ಪ್ರೊಸೆಸ್ ಮಾಡಿಬಿಟ್ಟು ಇಂಟರ್ನೆಟಿಗೆ ಕನೆಕ್ಟ್ ಮಾಡುವಂಥದ್ದು. ವೈರ್ಲೆಸ್ ಕನೆಕ್ಟಿವಿಟಿ ಮೋಡೆಮೇ ಕೊಡೋದು. ಸೊ ನಾನು ಜಾಸ್ತಿ ಡೀಪ್ ಹೋಗಲ್ಲ, ನಿಮ್ಗೆ ಸುಮ್ಮನೆ ತೊಂದರೆ ಅನಿಸ್ಬೋದು, ಬಟ್ ಸ್ವಲ್ಪ ಒಂದು ಓವರ್ ವ್ಯೂ ಹೇಳ್ತೀನಿ, ತುಂಬ ಇಂಟ್ರೆಸ್ಟಿಂಗ್ ಇದೆ, ಕೇಳಿ ಸ್ವಲ್ಪ ಕೇಳಿ ಆಯಿತಾ. ಸೊ ನೋಡಿ, ನಿಮ್ಮ ಹತ್ರ ಒಂದು ಫೋನ್ ಇದೆ ಅಂತ ಅಂದ್ಕೊಳ್ಳಿ ಆಯಿತಾ. ನಿಮ್ಮ ಹತ್ರ ಒಂದು ಫೋನ್ ಇದೆ. ಸೊ ಇದರಲ್ಲಿ ಒಂದು ಯಾವುದೋ ಒಂದು ಫೋನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಮನೆ ಪಕ್ಕ ಎಲ್ಲೋ ಒಂದು ಕಡೆ ಒಂದು ಟವರ್ ಇರುತ್ತೆ. ಓಕೆ, ಸೊ ಈ ರೀತಿಯಾದಂಥ ಒಂದು ಟವರ್ ಇರುತ್ತೆ. ಸೊ ಈ ರೀತಿ ಏನೋ ಒಂದು ಸ್ಟ್ರಕ್ಚರು. ಓಕೆ, ಸೊ ಇದು ಟವರ್ ಇರುತ್ತೆ. ನಿಮ್ಮ ಒಂದು ಮೊಬೈಲಿಂದ ಈ ಟವರ್ ಮಧ್ಯೆ ಯಾವುದೇ ರೀತಿಯಾದಂಥ ಒಂದು ಕನೆಕ್ಷನ್ ಇರಲ್ಲ, ಯಾವುದೇ ರೀತಿಯಂಥ ವೈರ್ ಇರಲ್ಲ, ಆದ್ರೂ ಇವುಗಳು ಕನೆಕ್ಟ್ ಆಗುತ್ತೆ. ಸೊ ಯಾವ ರೀತಿ ಕನೆಕ್ಟ್ ಆಗುತ್ತೆ? ವೈರ್ಲೆಸ್ ಸಿಗ್ನಲ್ಗಳು ಬರ್ತದೆ. ಸೊ ವೈರ್ಲೆಸ್ ಸಿಗ್ನಲ್ ಈ ಥರ ಹರಿತಾ ಹೋಗ್ತದೆ. ಸೊ ಈ ಒಂದು ವೈರ್ಲೆಸ್ ಸಿಗ್ನಲು ರೇಡಿಯೋ ರೂಪದಲ್ಲಿ, ರೇಡಿಯೋ ತರಂಗಗಳ ರೂಪದಲ್ಲಿ ಬರುತ್ತೆ. ಅದನ್ನು ಎಲೆಕ್ಟ್ರಿಕ್ ಸಿಗ್ನಲ್ಸ್ಗಳಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಒಂದು ಡಿವೈಸ್ ಬೇಕಾಗುತ್ತೆ, ಅದೇ ಮೋಡೆಮು. ಸೊ ಇದು ಮೋಡೆಮ್ ಏನು ಮಾಡುತ್ತೆ, ಬಂದಿರುವಂಥ ಈ ಪಲ್ಸ್ ಸಿಗ್ನಲ್ಸ್ನ ತೊಗೊಳುತ್ತೆ, ಅವುಗಳನ್ನು ರೀಡ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಎಲ್ಲ ಬಿಲ್ಟ್ ಮಾಡಿರ್ತಾರೆ. ಅವುಗಳನ್ನು ಎಲೆಕ್ಟ್ರಿಕ್ ಸಿಗ್ನಲ್ ರೂಪದಲ್ಲಿ ಒಂದು ನಮ್ಮೊಂದು ಸೆಲ್ ಫೋನ್ಗೆ ಅರ್ಥವಾಗುವ ಒಂದು ರೂಪದಲ್ಲಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಆವಾಗ ಸೆಲ್ ಫೋನ್ ಅದನ್ನು ರೀಡ್ ಮಾಡಿಬಿಟ್ಟು ಏನಿದೆ ಇನ್ಫಾರ್ಮೇಷನ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇದು ಆ ಒಂದು ಸೆಲ್ ಫೋನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸುಮ್ಮನೆ ಓವರ್ ಹೇಳ್ತಾ ಇದ್ದೀನಿ. ಅಂದರೆ ಮೋಡೆಮ್ ಈ ಒಂದು ಪೊಸಿಷನಲ್ಲಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಲಿ, ಅದಕ್ಕೆ ಇದನ್ನು ಹೇಳ್ತಾ ಇರುವಂಥದ್ದು. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 13th ಪ್ರಶ್ನೆ, ವಾಟ್ ಈಸ್ ದ ಮೀನಿಂಗ್ ಆಫ್ WWW ಇನ್ ವರ್ಚುವಲ್ ವರ್ಲ್ಡ್ ಅಂತ. ವರ್ಚುವಲ್ ವರ್ಲ್ಡ್ ಅಂತಂದರೆ ಇಂಟರ್ನೆಟ್ ಅಂತ ಅರ್ಥ. ವರ್ಚುವಲ್ ವರ್ಲ್ಡ್ ಅಂತಂದರೆ ಸುಳ್ಳು ಒಂದು ಪ್ರಪಂಚ. ಸುಳ್ಳು ಪ್ರಪಂಚ ಅಂದರೆ ಯಾವುದು? ಇಂಟರ್ನೆಟ್ಟು. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಫಿಸಿಕಲ್ ಡಿವೈಸ್ ಇರಲ್ಲ, ಎಲ್ಲವೂ ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲವೂ ಸಾಫ್ಟ್ವೇರ್ಸ್ ಇರುತ್ತೆ. ಸೊ ವರ್ಚುವಲ್ ವರ್ಲ್ಡ್ ಅಂತ ಕರಿತೀವಿ ನಾವು ಅದನ್ನು. WWW ಅಂದರೆ ಏನು? ಸೊ ವರ್ಲ್ಡ್ ವಿತ್ ವಿಂಡೋಸ್, ವರ್ಲ್ಡ್ ವೈಡ್ ವಿಂಡೋ, ವರ್ಲ್ಡ್ ವೈಡ್ ವೆಬ್, ವರ್ಲ್ಡ್ ವೈಡ್ ಅಂತ ಇದೆ. ಅದಾದಮೇಲೆ ವರ್ಲ್ಡ್ ವೈಡ್ ವೆಬ್ ಅಂತ ಇದೆ. ಸೊ ಇದಕ್ಕೆ ತುಂಬ ಸಿಂಪಲ್ ಆಗಿರುವಂಥ ಆನ್ಸರು, WWE ಸ್ಟ್ಯಾಂಡ್ಸ್ ಫಾರ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ವರ್ಲ್ಡ್ ವೈಡ್ ವೆಬ್ ಅಂತ. ಅಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಾವು ಕನೆಕ್ಟ್ ಆಗುವಂಥದ್ದು ಒಂದು ವೆಬ್ಗೆ. ಸೊ ನೋಡಿ ಯಾವ ರೀತಿ ಇರುತ್ತೆ, ಇದು ಇಂಟರ್ನೆಟ್ ಅಂತ ಅಂದ್ಕೊಳ್ಳಿ. ಸೊ ಇದು ಇಂಟರ್ನೆಟ್, ಈ ಒಂದು ಗೋಳ ಇಂಟರ್ನೆಟ್ ಇದೆ. ಸೊ ಪ್ರಪಂಚದ ಯಾವುದೇ ಒಂದು ದೇಶ, ನಮ್ಮೊಂದು ದೇಶ ಭಾರತ ಆಯಿತಾ. ಸೊ ಇದು ನಮ್ಮೊಂದು ದೇಶ ಭಾರತ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಈ ಕಡೆ ಯಾವುದೇ ಒಂದು ಅಮೇರಿಕಾ ದೇಶ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಈ ಕಡೆ ಯಾವುದೋ ಒಂದು ಯುರೋಪ್, ಈ ಕಡೆ ರಷ್ಯಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಇವೆಲ್ಲವೂ ಕನೆಕ್ಟ್ ಆಗಬೇಕಂದ್ರೆ, ಇಂಟರ್ನೆಟ್ಗೆ ಕನೆಕ್ಟ್ ಆಗ್ತವೆ. ಇಂಟರ್ನೆಟ್ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ ಥರ ಆಯಿತಾ. ಸೊ ಈ ಒಂದು ಇಂಟರ್ನೆಟಿಗೆ ಕನೆಕ್ಟ್ ಆಗಬೇಕಂದ್ರೆ ವರ್ಲ್ಡ್ ವೈಡ್ ವೆಬ್ ಅನ್ನೋದನ್ನು ಒಂದು ವರ್ಚುವಲ್ ವರ್ಲ್ಡ್ ಅಂತೂ ಇದನ್ನು ಹೆಸರನ್ನು ಇಟ್ಟಿದ್ದಾರೆ. ಸೊ ಅದಕ್ಕೆ ಇದನ್ನು WWW ಅಂತ. ಅಂದರೆ ವರ್ಲ್ಡ್ ವೈಡ್ ವೆಬ್, ಎಲ್ಲ ಕಡೆ, ಪ್ರತಿಯೊಂದು ಈ ಪ್ರಪಂಚದ ಪ್ರತಿಯೊಂದು ಮೂಲೆಯನ್ನು ಪ್ರತಿಯೊಂದು ಮೂಲೆಗೆ ಕನೆಕ್ಟ್ ಮಾಡುವಂಥದ್ದು ಅಂತ ಅರ್ಥ. ಓಕೆ, ರೈಟ್. ಸೊ ನೆಕ್ಸ್ಟ್ ಹೋಗೋಣ. 14th ಪ್ರಶ್ನೆ,
ವಾಟ್ ಈಸ್ ದ ಮೀನಿಂಗ್ ಆಫ್ ಸಿ ಡಿ ಇನ್ ಕಂಪ್ಯೂಟರ್ಸ್ ಅಂತ. ಸೊ ಇದು ನೋಡಿ, ಸಿ ಡಿ ನಾವು ಕೇಳ್ತೀವಿ, ಸಿ ಡಿ ಪ್ಲೇ ಮಾಡ್ತಾ ಇದ್ದೀವಿ ಆಯಿತಾ. ಸೊ ಯಾವುದೇ ಒಂದು ಡಿ ವಿ ಡಿ ಪ್ಲೇಯರ್ ಇದ್ದರೆ ಅದರಲ್ಲಿ ಒಂದು ಸಿ ಡಿಯನ್ನು ಹಾಕ್ತೀವಿ, ಅದರಲ್ಲಿ ಫಿಲ್ಮ್ ಇರ್ಬೋದು, ಯಾವುದೇ ಇರೋಂಥ ಒಂದು ವೀಡಿಯೋಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಬಟ್ ಇವಾಗಲೆಲ್ಲ ಸಿ ಡಿ ತುಂಬ ರೇರ್ ನೋಡೋಕೆ, ಬಟ್ ಸ್ಟಿಲ್ ಯೂಸ್ ಆಗ್ತವೆ ಒಂದೊಂದು ಕಡೆ ಆಯಿತಾ. ಸೊ ಆ ಒಂದು ಸಿ ಡಿ, ಈ ಒಂದು ಸಿ ಮತ್ತು ಡಿ ಎರಡೂ ಅಕ್ಷರಗಳಿಗೆ ಏನು ಮೀನಿಂಗ್ ಇದೆ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ಡಿಸ್ಕ್, ಕೌಂಟರ್ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್ ಆ್ಯಂಡ್ ನನ್ ಆಫ್ ದೀಸ್ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ. ಕಾಂಪ್ಯಾಕ್ಟ್ ಡಿಸ್ಕ್ ಅಂತಂದರೆ ಸಿ ಡಿ ಅಂತಲೇ ಅರ್ಥ. ಓಕೆ, ಸೊ ಇದು ಸಿ ಡಿಗೆ ಒಂದು ಉತ್ತರ. ಇದಾದಮೇಲೆ ನೆಕ್ಸ್ಟ್ 15ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಕೀ ಈಸ್ ಯೂಸ್ ಟು ಕ್ರಿಯೇಟ್ ನ್ಯೂ ಪ್ಯಾರಾಗ್ರಾಫ್. ಸೊ ಒಂದು ಟೆಕ್ಸ್ಟನ್ನು ನಾವು ಬರಿತಾ ಇರ್ತೀವಿ ಆಯಿತಾ. ಸೊ ಒಂದು ಟೆಕ್ಸ್ಟ್ನ ಬರಿತಾ ಇರ್ತೀವಿ, ಈ ಒಂದು ಬರಿತೀವಿ, ಇದು ನೆಕ್ಸ್ಟ್ ಬರೀತೀರ, ಇದು ನೆಕ್ಸ್ಟ್ ಬರೀತೀರಾ. ಸೊ ಒಂದು ಮೂರು ಲೈನ್ ಆದಮೇಲೆ ನಾನೊಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಬೇಕಂದ್ರೆ ಯಾವೊಂದು ಕೀನ ನಾವು ಪ್ರೆಸ್ ಮಾಡಬೇಕು, ಯಾವೊಂದು ಕೀನ ಎಂಟ್ ಪ್ರೆಸ್ ಮಾಡಬೇಕು ಕೀಬೋರ್ಡಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಆನ್ಸರ್ ಎಂಟರ್ ಅಂತ. ಎಂಟರ್ ನೀವು ಈ ರೀತಿ ಬರಿತಾ 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 ಹೋಗ್ತಿರ್ತೀರ. ಈ ಲೈನ್ ಆದಮೇಲೆ ನನಗೆ ಇಲ್ಲೊಂದು ಲೈನ್ ಗ್ಯಾಪ್ ಬೇಕು, ಅದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಬರಬೇಕು ಅಂತ ನಿಮಗೆ ಆಸೆ. ಅವಾಗ ನೀವು ಇಲ್ಲಿ ಬಂದಾಗ ಎಂಟರ್ ಪ್ರೆಸ್ ಮಾಡಿದ್ರೆ ಈ ಒಂದು ನೆಕ್ಸ್ಟ್ ಲೈನ್ನ ಸ್ಕಿಪ್ ಮಾಡುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪೋರ್ಷನ್ನಲ್ಲಿ ನಿಮಗೆ ಒಂದು ಖಾಲಿ ಜಾಗ ಸಿಗುತ್ತೆ. ಸೊ ಇದು ಪ್ಯಾರಾಗ್ರಾಫ್ ಥರ ಆ್ಯಕ್ಟ್ ಆಗುವಂಥದ್ದು. ಸೊ ಅದಕ್ಕೆ ಯಾವೊಂದು ಕೀನ ಯೂಸ್ ಮಾಡ್ತೀವಿ? ಎಂಟರ್ ಕೀನ. ಹಾಗಾದರೆ ಉಳಿದಿರುವಂಥ ಕೀಸ್ ಏನು ಮಾಡುತ್ತೆ? ಸ್ಪೇಸು. ಸ್ಪೇಸ್ ಅಂದರೆ ಏನು? ಇವಾಗ ನೋಡಿ, ಸ್ಪೇಸ್ ಕೊಟ್ಟಿದ್ದೀನಿ ನಾನು, ಇಲ್ಲಿ ವಿಚ್ ಮತ್ತು ಆಫ್ ನಡುವೆ ಒಂದು ಸ್ಪೇಸ್ ಇದೆ. ಈ ಸ್ಪೇಸ್ ಯಾವ ರೀತಿ ಕೊಡ್ತೀನಿ? ಕೀಬೋರ್ಡ್ ಇರುತ್ತಲ್ಲ, ಓಕೆ, ಕೀಬೋರ್ಡ್ನಲ್ಲಿ ಒಂದು ದೊಡ್ಡ ಕೀ ಇರುತ್ತೆ, ಇಲ್ಲೊಂದು ಎಲ್ಲಕ್ಕಿಂತ ದೊಡ್ಡ ಕೀ ಕೀಬೋರ್ಡ್ನಲ್ಲಿರುವಂಥದ್ದು ಸ್ಪೇಸ್ ಅದೇ. ಸೊ ಇದನ್ನು ನಾವು ಸ್ಪೇಸ್ ಕೀ ಅಂತ ಕರಿತೀವಿ. ಇದನ್ನು ಪ್ರೆಸ್ ಮಾಡಿದ್ರೆ ಒಂದು ಸ್ಪೇಸ್ ಕೊಡುತ್ತೆ. ಎಷ್ಟು ಸತಿ ನಾನು ಪ್ರೆಸ್ ಮಾಡ್ತೀನಿ, ಅಷ್ಟು ಸತಿ ಸ್ಪೇಸ್ ಕೊಡ್ತಾ ಹೋಗುತ್ತೆ. ನೋಡಿ, ಈ ಪ್ಯಾರಾಗ್ರಾಫ್ ಅನ್ನೋದ್ರಲ್ಲಿ ಎಲ್ಲಿಯೂ ಸ್ಪೇಸ್ ಇಲ್ಲ, ಬಟ್ ಈ ನ್ಯೂ ಆದಮೇಲೆ ಮತ್ತು ಪ್ಯಾರಾಗ್ರಾಫ್ ಈ ಇವುಗಳ ಮಧ್ಯೆ ಒಂದು ಸ್ಪೇಸ್ ಇದೆ. ಸೊ ಇದು ಸ್ಪೇಸ್ ಕೊಡೋಕ್ಕೆ, ಜಾಗ ಕೊಡೋಕ್ಕೆ ಅಂತ. ಇದಾದಮೇಲೆ ಶಿಫ್ಟು, ಇದು ಸ್ಪೆಷಲಿ ಸ್ಪೆಷಲ್ ಒಂದು ಪರ್ಪಸ್ಗಳಿಗೆ ಯೂಸ್ ಆಗುತ್ತೆ, ಸ್ಪೆಷಲ್ ಕೀ ಅಂತಲೇ ಹೇಳ್ಬೋದು. ನೀವು ತುಂಬ ತಲೆಗೆಡ್ಸ್ಕೋಬೇಡಿ ಅದ್ರ ಬಗ್ಗೆ. ಇದಾದಮೇಲೆ ಎಂಟರ್ ನಾವು ನೋಡಿದ್ದೀವಿ. ಬ್ಯಾಕ್ ಸ್ಪೇಸ್ ಅಂತಂದರೆ ತುಂಬ ಈಸಿ. ಇವಾಗ ನಾನು ಪ್ಯಾರಾಗ್ರಾಫ್ ಜೆ ಅಂತ ಒಂದು ಎಕ್ಸ್ಟ್ರಾ ಟೈಪ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇದು ಪ್ಯಾರಾಗ್ರಾಫ್ ಅಷ್ಟೇ, ಇಲ್ಲಿವರೆಗೂ ಆಯಿತು, ಜೆ ನನಗೆ ಎಕ್ಸ್ಟ್ರಾ ಬಂದಿದೆ. ಇದನ್ನು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಕರ್ಸರ್ನ ಇಟ್ಬಿಟ್ಟು ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಇದು ಜೆ ಕಿತ್ತೋಗುತ್ತೆ. ಸೊ ಇದು ಡಿಲೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು, ಅದನ್ನು ನಾವು ಬ್ಯಾಕ್ ಸ್ಪೇಸ್ ಅಂತ ಕರಿತೀವಿ. ಇದಾದಮೇಲೆ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಈಸ್ ಯೂಸ್ ಟು ಸ್ಕ್ಯಾನ್ ಇಮೇಜಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ದಾರೆ. ಯಾವುದು ಇಮೇಜಸ್ ಮತ್ತು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡೋಕ್ಕೆ? ಸೊ ಇದು ತುಂಬ ಸ್ಟ್ರೇಟ್ ಫಾರ್ವರ್ಡು. ಸ್ಕ್ಯಾನ್ ಮಾಡೋಕ್ಕೆ ಯಾವುದು ಯೂಸ್ ಮಾಡ್ತೀವಿ? ಆಬ್ವಿಯಸ್ ಆಗಿ ಸ್ಕ್ಯಾನರ್ನ ಯೂಸ್ ಮಾಡ್ತೀವಿ. ಪ್ರಿಂಟ್ ಮಾಡೋಕ್ಕೆ ಪ್ರಿಂಟರ್ನ. ಮಾನಿಟರ್ ಅಂತಂದರೆ ಡಿಸ್ಪ್ಲೇ ಅಂತ ಅರ್ಥ, ಆಲ್ರೆಡಿ ನೋಡಿದ್ದೀವಿ. ಕೀಬೋರ್ಡ್ ಅನ್ನೋದು ಇನ್ಪುಟ್ನ ಕೊಡೋಕ್ಕೆ. ಸೊ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ ಆಯಿತಾ. ಸೊ ಇದಾದಮೇಲೆ 17th ಕ್ವೆಶನ್, ಹೌ ಮೆನಿ ಕೀಸ್ ಆರ್ ಪ್ರೆಸೆಂಟ್ ಆನ್ ಸ್ಟ್ಯಾಂಡರ್ಡ್ ಕೀಬೋರ್ಡ್ ಆಫ್ ಅ ಕಂಪ್ಯೂಟರ್? ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನು. ನೀವೆಲ್ಲ ಕಂಪ್ಯೂಟರ್ನ ಕೀಬೋರ್ಡ್ ನೋಡಿರ್ತೀರಾ, ಬಟ್ ಯಾವುದಾದ್ರೂ ಥಿಂಕ್ ಮಾಡಿದ್ದೀರಾ ಎಷ್ಟು ಕೀಸ್ಗಳಿರುತ್ತೆ, ಟೋಟಲ್ ಎಷ್ಟು ಬಟನ್ಸ್ ಇರುತ್ತೆ ಆ ಒಂದು ಕಂಪ್ಯೂಟರ್ನ ಕೀಬೋರ್ಡ್ ಮೇಲೆ? 26, 35, 36, 55 ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಫ್ರೆಂಡ್ಸ್ 55 ಆಗುತ್ತೆ. ಟೋಟಲ್ ಆಗಿ 55 ಕೀಸ್ ಇರುತ್ತೆ ಒಂದು ಕಂಪ್ಯೂಟರ್ ಮೇಲೆ, ಒಂದು ಸ್ಟ್ಯಾಂಡರ್ಡ್ ಕಂಪ್ಯೂಟರ್ನ ಒಂದು ಕೀಬೋರ್ಡ್ ಮೇಲೆ ಆಯಿತಾ. ಇದಾದಮೇಲೆ ನೆಕ್ಸ್ಟ್ 18th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಗಿವ್ ಆಡಿಯೋ ಇನ್ಪುಟ್ ಟು ದ ಕಂಪ್ಯೂಟರ್? ಒಂದು ಕಂಪ್ಯೂಟರ್ಗೆ ಆಡಿಯೋ ಇನ್ಪುಟನ್ನು ಕೊಡಬೇಕಂದ್ರೆ, ನಿಮ್ಮ ಒಂದು ಧ್ವನಿಯನ್ನು ಕೊಡಬೇಕಂದ್ರೆ ಯಾವ ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಆಡಿಯೋ ಇನ್ಪುಟ್ ಕೊಡೋದಂದ್ರೆ ಏನು? ಒಂದು ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳಿ ಆಯಿತಾ. ಸೊ ಇಂದು ಕಂಪ್ಯೂಟರ್ಗೆ ಕೀಬೋರ್ಡ್ ಇಲ್ಲೇ, ಇಲ್ಲೊಂದು ಸಿ ಪಿ ಯು ಇದೆ, ಇದೆಲ್ಲ ಕನೆಕ್ಟ್ ಆಗಿರುವಂಥದ್ದು. ಓಕೆ, ಸೊ ನೀವು ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಆಡಿಯೋನ ಕೊಡಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ತೀರಾ? ಬಟ್ ಇದನ್ನು ಬಿಡಿ, ಕಂಪ್ಯೂಟರ್ ಬಿಡಿ, ಫಸ್ಟ್ ಆಫ್ ಆಲ್ ಮೊಬೈಲ್ನಲ್ಲಿ ನೋಡ್ಕೊಳ್ಳಿ. ಸೊ ಮೊಬೈಲ್ನಲ್ಲಿ ನೀವು ಮಾತಾಡ್ತೀರಾ. ಸೊ ಫೋನ್ ಇನ್ ಒಂದು ಮೊಬೈಲ್ ಇರುತ್ತೆ, ಇನ್ನೊಂದು ಮೊಬೈಲ್ ಇರುತ್ತೆ, ಇವುಗಳ ಎರಡುಗಳ ಮಧ್ಯೆ ಕನೆಕ್ಷನ್ ಆಗ್ತಾ ಇರುತ್ತೆ, ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಿಮ್ಮ ನೀವು ಬಾಯಿಂದ ಮಾತಾಡ್ತೀರಾ ಆಯಿತಾ. ಸೊ ಆ ಒಂದು ಧ್ವನಿ ಯಾವ ರೀತಿ ಈ ಒಂದು ಕಂಪ್ಯೂಟರ್ ಕೇಳಿಸ್ಕೊಳ್ಳುತ್ತೆ, ಈ ಒಂದು ಮೊಬೈಲ್ ಫೋನ್ ಕೇಳಿಸ್ಕೊಳ್ಳುತ್ತೆ? ಸೊ ಇದರಲ್ಲಿ ಮೈಕ್ರೋಫೋನ್ಸ್ಗಳಿರುತ್ತೆ. ಸೊ ನೋಕಿಯಾ ಫೋನ್ ನೀವು ನೋಡಿದ್ರೆ ಇಲ್ಲಿ ಮೇಲ್ಗಡೆ ಒಂಥರ ಒಂದಿಷ್ಟೇ ಸ್ಲಾಟ್ ಇರುತ್ತೆ, ಆ ಒಂದು ಸ್ಲಾಟಲ್ಲಿ ಮೈಕ್ರೋಫೋನ್ ಇರುವಂಥದ್ದು. ಮತ್ತು ಇವುಗಳಿಗೂ ಕೂಡ ಎಲ್ಲ ಫೋನ್ಗಳಿಗಿರುತ್ತೆ, ಬಟ್ ಇವಾಗ ಹೊಸ ಫೋನ್ಗಳಿಗೂ ಕೂಡ ಇರುವಂಥದ್ದು ನೀವು ನೋಡ್ತೀರಾ, ಒಂದು ಸ್ಲಾಟ್ ಇರುತ್ತೆ ಮೇಲ್ಗಡೆ, ಅದು ಮೈಕ್ರೋಫೋನ್ ಸ್ಲಾಟು. ನೀವು ಮಾತಾಡುವಂಥ ಒಂದು ಸೌಂಡನ್ನು ಇದು ಕ್ಯಾಚ್ ಮಾಡುತ್ತೆ, ಆ ಸೌಂಡನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ರೀತಿಯಾಗಿ ಈ ಕಡೆ ವ್ಯಕ್ತಿ ಮಾತಾಡ್ತಿರ್ತಾರೆ, ಅವರೊಂದು ಸೌಂಡನ್ನು ಇದು ಕ್ಯಾಚ್ ಮಾಡುತ್ತೆ, ಈ ಕಡೆ ಕೊಡುತ್ತೆ. ಸೊ ಈ ಒಂದು ಕ್ಯಾಚ್ ಮಾಡುವಂಥ ಡಿವೈಸನ್ನು ಏನಂತ ಕರಿತೀವಿ? ಮೈಕ್ರೋಫೋನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇದು ಮೈಕ್ರೋಫೋನು. ಆ್ಯಂಡ್ ಸರಿಯಾದಂಥ ಆನ್ಸರ್ ಆಬ್ವಿಯಸ್ಲಿ ಮೈಕ್ರೋಫೋನ್.
ಇಲ್ಲಿ ನೋಡ್ತಿರೋಂಥ ಎಂಡ್ ಗೊತ್ತಿದೆ ಅಲ್ಲ ನಿಮಗೆ. ಇವಾಗ ಒಂದು ರಾಜಕಾರಣಿಗಳ ಸಭೆ ಎಲ್ಲ ನಡೆದಿರುತ್ತೆ, ಯಾವುದೇ ಒಂದು ಅನೌನ್ಸ್ ಮಾಡ್ತಾ ಇರ್ತಾರೆ, ಅವ್ರ ಕೈಯಲ್ಲೊಂದು ಇರುತ್ತಲ್ಲ ಒಂದು ಉದ್ದವಾಗಿರುವಂಥ ಒಂದು ಡಿವೈಸು, ಸೊ ಅದು ಮೈಕ್ ಅಂತ. ಅದರಲ್ಲಿ ಮೈಕ್ ಆಬ್ವಿಯಸ್ಲಿ ಅದು ನಮ್ಮೊಂದು ವಾಯ್ಸನ್ನು ತೊಗೊಳುತ್ತೆ, ಬೇರೆ ಕಡೆ ಟ್ರಾನ್ಸ್ಫರ್ ಕೊಡುತ್ತೆ. ಓಕೆ, ಕೀಬೋರ್ಡು ಇನ್ಪುಟ್ ಕೊಡೋಕ್ಕೆ ಯೂಸ್ ಮಾಡುವಂಥದ್ದು. ಸ್ಪೀಕರು, ಸ್ಪೀಕರ್ ಎಲ್ಲರಿಗೂ ಗೊತ್ತು, ಡಿ ಜೆ ಎಲ್ಲ ನೋಡಿರ್ತೀವಿ. ಸ್ಪೀಕರ್ ಅಂತಂದರೆ ಔಟ್ಪುಟ್ ಡಿವೈಸ್, ಅದು ಬಂದಿರುವಂಥ ಇನ್ಪುಟ್ನ ದೊಡ್ಡದಾಗಿ ಹೊರಗಡೆ ಬಿಡುತ್ತೆ, ಅದು ಸ್ಪೀಕರು. ಇಯರ್ಫೋನ್ ಅನ್ನೋದು ಮೈಕ್ರೋಫೋನು ಮತ್ತು ಸ್ಪೀಕರ್ ಇವು ಎರಡುಗಳ ಕಾಂಬಿನೇಷನ್ ಆಗಿರುತ್ತೆ. ಓಕೆ, ಸೊ ಇಯರ್ಫೋನ್ ಅಂತಂದರೆ ಎರಡು ಇಯರ್ಬಡ್ಸ್ ಇರುತ್ತೆ ಈ ರೀತಿಯಾಗಿ. ಓಕೆ, ಈ ರೀತಿಯಾಗಿ ಎರಡು ಇಯರ್ಬಡ್ಸ್ ಇರುತ್ತೆ, ಅದು ಬಂದುಬಿಟ್ಟು ಒಂದು ಜಂಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಇದಾದಮೇಲೆ ಈ ಕಡೆ ಒಂದು ಈ ರೀತಿಯಾದಂಥ ಒಂದು ಜಾಕ್ ಇರುತ್ತೆ. ಓಕೆ, ಸೊ ಒಂದು ಜಾಕ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಜಂಕ್ಷನ್ ಇದೆ ಅಲ್ಲ, ಇಲ್ಲಿ ಮೈಕ್ರೋಫೋನ್ ಇರುತ್ತೆ, ಇಲ್ಲಿ ಸ್ಪೀಕರ್ ಇರುತ್ತೆ. ಸೊ ಇಲ್ಲಿ ನೀವು ಮಾತಾಡ್ಬೋದು, ಫೋನಲ್ಲಿ ಮಾತಾಡುವಾಗ ನೀವು ಫೋನೇ ಹಿಡಿಯಬೇಕಂತ ಇಲ್ಲ, ಇಯರ್ಫೋನಲ್ಲಿ ಮಾತಾಡಿದ್ರೆ ಡೈರೆಕ್ಟಾಗಿ ಕೇಳಿಸುತ್ತೆ. ಏನಕ್ಕಂದರೆ ಇಲ್ಲಿ ಮೈಕ್ರೋಫೋನ್ನ ಇಟ್ಟಿರ್ತಾರೆ. ಆಮೇಲೆ ಈ ಒಂದು ಬಡ್ಸ್ ಇರೆಯಲ್ಲ, ನಾವು ಕಿವಿಯಲ್ಲಿ ಹಾಕ್ತೀವಲ್ಲ, ಅದರಲ್ಲಿ ಸ್ಪೀಕರ್ ಇರುತ್ತೆ. ಸೊ ಇಯರ್ಫೋನ್ ಅಂತಂದರೆ ಎರಡುಗಳಿರುವಂಥದ್ದು. ಓಕೆ, ಸೊ ಇದಿಷ್ಟಾಗಿತ್ತು ಸಮ್ ಲಿಟಲ್ ಡಿಫ್ರೆನ್ಸ್. ಆಲ್ ರೈಟ್, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೈಕ್ರೋಫೋನ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ ಟು ಆಕ್ಸೆಸ್ ಸರ್ವರ್ಸ್ ಅಂತ. ಓಕೆ, ಇದು ಸರ್ವರ್ಸ್ ಅಂದರೆ ಏನಿರುತ್ತೆ, ಅದನ್ನು ಆಕ್ಸೆಸ್ ಮಾಡೋಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ಓಕೆ ನೋಡಿ, ನಿಮ್ಮ ಫೋನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಫೋನನ್ನೇ ಎಕ್ಸಾಂಪಲ್ ಅಂತ ಇಟ್ಕೊಳ್ಳಿ, ಕಂಪ್ಯೂಟರ್ ತುಂಬ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೀವು ಫೋನಲ್ಲಿ ಯೂಟ್ಯೂಬನ್ನು ಸರ್ಚ್ ಮಾಡ್ತೀರಾ ಅಥವಾ ನಮ್ಮದು ವೀಡಿಯೋ ನೋಡ್ತಿದ್ದೀರಾ, ನೀವು ಫೋನಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ತೀರಾ, ಸಿ ಎಲ್ ಟಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಸರ್ಚ್ ಮಾಡ್ತೀರಾ, ಆವಾಗ ಎಲ್ಲೋ ಇರುವಂಥ ಇನ್ಫಾರ್ಮೇಷನು ನಿಮ್ಗೆ ಕೇಳಿಸ್ತಿದೆ. ಓಕೆ, ನಾನು ಇವಾಗ ನೋಡಿ, ನಾನು ಈ ಒಂದು ವೀಡಿಯೋನ ಶೂಟ್ ಮಾಡ್ತಿದ್ದೀನಿ, ಈ ಒಂದು ವೀಡಿಯೋನ ಶೂಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಒಂದಿಷ್ಟು ಡೇಟಾ ಬೇಸಸ್ ಇರುತ್ತೆ, ಆಯಿತಾ. ಯೂಟ್ಯೂಬ್ ಒಂದಿಷ್ಟು ಡೇಟಾ ಬೇಸಸ್ ಕ್ರಿಯೇಟ್ ಮಾಡಿರುತ್ತೆ, ಆ ಒಂದು ಡೇಟಾ ಬೇಸಲ್ಲಿ ಹೋಗ್ಬಿಟ್ಟು ಸೇವ್ ಆಗುತ್ತೆ. ಸೊ ಈ ಒಂದು ಡೇಟಾ ಬೇಸಲ್ಲಿರುವಂಥ ಇನ್ಫಾರ್ಮೇಷನು ನಾನು ಅಪ್ಲೋಡಲ್ಲಿ ಮಾಡಿದ್ದೀನಿ, ನಾನು ನಿಮ್ಮ ಫೋನ್ಗೆ ಬಂದು ಯಾವುದೇ ರೀತಿಯಂಥ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಆದರೆ ನಿಮ್ಮ ಫೋನಲ್ಲಿ ನನ್ನ ವೀಡಿಯೋ ಕಾಣಿಸ್ತಾ ಇದೆ. ಹಾಗಾದರೆ ಆ ಒಂದು ಡೇಟಾ ಎಲ್ಲಾದರೂ ಪ್ರೆಸೆಂಟ್ ಇರಬೇಕು, ಅದನ್ನು ನೀವು ಆ್ಯಕ್ಸೆಸ್ ಮಾಡ್ಕೊಳ್ತಿದ್ದೀರಾ ಅಥವಾ ಅದನ್ನು ನೀವು ಪಡಿತಿದ್ದೀರಾ. ಸೊ ಇದನ್ನು ಸರ್ವರ್ ಅಂತ ಕರಿತೀವಿ ನಾವು. ಇವಾಗ ಸರ್ವರ್ ಅಂತಂದರೆ ಯಾವುದು, ಗೂಗಲ್. ಗೂಗಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ಸರ್ವರ್ಗೆ. ಯಾವುದೇ ರೀತಿಯಂಥ ಇನ್ಫಾರ್ಮೇಷನ್ ಹುಡುಕ್ಬೇಕು ಅಂದರೆ ಗೂಗಲಲ್ಲಿ ಹುಡುಕ್ತೀರಾ. ಸೊ ಏನಿರುತ್ತೆ, ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀರಾ, ಅದರಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸಿ ಎಲ್ ಟಿ ಎಕ್ಸಾಮ್ ಅಂತ ಸರ್ಚ್ ಮಾಡ್ತೀರಾ. ಅವಾಗೇನು ಮಾಡುತ್ತೆ, ನಮ್ಮ ಒಂದು ಮೊಬೈಲ್ ಫೋನು ಈ ಒಂದು ಡೇಟಾ ಬೇಸ್ಗೆ ಕೇಳುತ್ತೆ, ನನಗೆ ಸಿ ಎಲ್ ಟಿ ಎಕ್ಸಾಮ್ಸ್ಗಳ ಕ್ವಶನ್ಸ್ಗಳು ಬೇಕಾಗಿದೆ, ನಿನ್ನ ಹತ್ರ ಇದೆಯಾ ಅಂತ. ಸೊ ಆವಾಗ ಇದರಲ್ಲಿ ಇನ್ಫಾರ್ಮೇಷನ್ ಇದ್ದರೆ ಇದೇನು ಹೇಳುತ್ತೆ, ಹೌದೌದು ನನ್ನ ಹತ್ರ ಸಿ ಎಲ್ ಟಿ ಅನ್ನೋ ಒಂದು ಶಬ್ದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವೀಡಿಯೋಸ್ಗಳಿದೆ, ನೀನು ಇದನ್ನು ನೋಡ್ಬೋದು ಅಂತ. ಸೊ ಅದಕ್ಕೆ ನಿಮ್ಮೊಂದು ಫೋನಲ್ಲಿ ಒಂದಿಷ್ಟು ವೀಡಿಯೋಗಳು ಡಿಸ್ಪ್ಲೇ ಆಗುತ್ತೆ, ಇದು ಇದು ಸಿ ಎಲ್ ಟಿಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಈ ರೀತಿಯಾಗಿ ಇದೊಂದು ಈ ಒಂದು ಸಂಪರ್ಕ ಏನಾಗುತ್ತಲ್ಲ, ಇದರಲ್ಲಿ ವೆಬ್ ಬ್ರೌಸರ್ ತುಂಬ ಇಂಪಾರ್ಟೆಂಟ್ ಒಂದು ಪಾತ್ರವನ್ನು ವಹಿಸುತ್ತೆ. ವೆಬ್ ಬ್ರೌಸರ್ ಅಂತಂದರೆ ಒಂದು ಡೇಟಾ ಬೇಸ್, ಒಂದು ಸರ್ವರ್, ಸರ್ವರ್ ಅಥವಾ ಡೇಟಾ ಬೇಸ್ ಎರಡು ಒಂದೇ, ಅದ್ರ ಜೊತೆ ಮಾತಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸ್. ಸೊ ಅದನ್ನು ನಾವು ವೆಬ್ ಬ್ರೌಸರ್ ಅಂತ ಕರಿತೀವಿ, ಆಯಿತಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ ಟು ಆಕ್ಸೆಸ್ ಸರ್ವರ್, ಸರ್ವರ್ಸನ್ನು ಯೂಸ್ ಆಕ್ಸೆಸ್ ಮಾಡೋಕ್ಕೆ ಯಾವುದನ್ನು ನಾವು ಯೂಸ್ ಮಾಡ್ತೀವಿ. ಸೊ ವೆಬ್ ಬ್ರೌಸರ್ ಯೂಸ್ ಮಾಡ್ತೀವಿ, ಬಟ್ ವೆಬ್ ಬ್ರೌಸರ್ ಒಳಗೆ ಇನ್ನೂ ಪರ್ಟಿಕ್ಯುಲರ್ ಯಾವುದಿರುತ್ತೆ ಅಂದರೆ ವೆಬ್ ಕ್ಲೈಂಟ್ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ, ವೆಬ್ ಕ್ಲೈಂಟ್ ಅನ್ನೋದು. ಓಕೆ, ಸೊ ವೆಬ್ ಬ್ರೌಸರ್ ಇರುತ್ತೆ, ನೋ ಡೌಟ್. ನೋಡಿ, ವೆಬ್ ಬ್ರೌಸರ್ ಅಂತಂದರೆ ಇದು ಅಂತ ಅಂದ್ಕೊಳ್ಳಿ, ಇದ್ರ ಒಳಗಡೆ ಇನ್ನೊಂದು ಪಾರ್ಟು ವೆಬ್ ಕ್ಲೈಂಟು. ಸೊ ಪರ್ಟಿಕ್ಯುಲರ್ಲಿ ವೆಬ್ ಕ್ಲೈಂಟ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದಂಥ ಆನ್ಸರ್ ಇದಾಗುತ್ತೆ, ಆಪ್ಷನ್ ಬಿ. ಇಲ್ಲಿ ವೆಬ್ ಕ್ಲೈಂಟ್ ಕೊಟ್ಟಿರಲಿಲ್ಲ, ಬೇರೆ ಯಾವುದೋ ಆಪ್ಷನ್ ಇತ್ತು ಅಂದರೆ ವೆಬ್ ಬ್ರೌಸರ್ ಆನ್ಸರ್ ಆಗ್ತಾ ಇತ್ತು, ಬಟ್ ವೆಬ್ ಬ್ರೌಸರ್ ಮೇಲೆ ಇರುತ್ತೆ, ಅದ್ರ ಒಳಗಡೆ ಮತ್ತೆ ವೆಬ್ ಕ್ಲೈಂಟ್ ಇರುತ್ತೆ. ಸೊ ಅದಕ್ಕೆ ವೆಬ್ ಕ್ಲೈಂಟ್ ಇವಾಗ ಆನ್ಸರ್ ಆಗುತ್ತೆ ಇದಕ್ಕೆ, ರೈಟ್. ಓಕೆ, ಸೊ ನೆಕ್ಸ್ಟ್ 20ನೇ ಪ್ರಶ್ನೆಗೆ ಹೋಗೋಣ. ಆಸ್ಕಿ ಸ್ಟ್ಯಾಂಡ್ಸ್ ಫಾರ್, ಆಸ್ಕಿ ಅಂತಂದರೆ ಬೇಸಿಕಲಿ ಎಲ್ಲ ಕಂಪ್ಯೂಟರ್ಗಳು ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಈ ಒಂದು ಸ್ಟ್ಯಾಂಡರ್ಡನ್ನೇ ಫಾಲೋ ಮಾಡುವಂಥದ್ದು. ಸೊ ಇದು ಜಸ್ಟ್ ಜಾಸ್ತಿ ಇನ್ಫಾರ್ಮೇಷನ್, ತುಂಬ ವ್ಯಾಸ್ಟ್ ಆಗಿದೆ ಇದು, ಅಷ್ಟು ಇನ್ಫಾರ್ಮೇಷನ್ ನಮಗೆ ಪಡೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಆಸ್ಕಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಸ್ಕಿ ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ಸೊ ಇಲ್ಲಿ ಫಸ್ಟಲ್ಲಿ ಇದೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ಇದು ಸರಿಯಾದಂಥ ಆಯ್ಕೆ ಆಗುತ್ತೆ, ಇದು ಉಳಿದಿರುವಂಥದ್ದು ತಪ್ಪಾಗಿರುವಂಥ ಆಯ್ಕೆ, ಒಂದಿಷ್ಟು ವರ್ಡ್ಗಳನ್ನು ಚೇಂಜ್ ಮಾಡಿ ಹಾಕಿದ್ದೀವಿ ಅಷ್ಟೇ. ಓಕೆ, ಇದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ವಾಟ್ ಈಸ್ ಮೀನ್ ಬೈ ಬೂಟಿಂಗ್ ಇನ್ ಸಿಸ್ಟಮ್? ಸೊ ಬೂಟಿಂಗ್ ಅಂತಂದರೆ ಏನು ಅಂತ ಕೇಳ್ತಿದ್ದಾರೆ. ಶಟ್ಟಿಂಗ್ ಡೌನ್ ದ ಸಿಸ್ಟಮ್, ಸ್ಟಾರ್ಟಿಂಗ್ ಸಿಸ್ಟಮ್, ರೀಸ್ಟಾರ್ಟಿಂಗ್ ದ ಸಿಸ್ಟಮ್, ನನ್ ಆಫ್ ದಿ ಅಬೋ. ಸೊ ಯುವರ್ ಡಿವೈಸ್ ಈಸ್ ಬೀಯಿಂಗ್ ಬೂಟೆಡ್ ಆರ್ ಬೂಟಿಂಗ್ ಯುವರ್ ಡಿವೈಸ್ ಅಂತ ಬರ್ತಾ ಇರುತ್ತೆ, ನೀವು ನೋಡಿರ್ತೀರಾ. ಸೊ ಕಂಪ್ಯೂಟರಲ್ಲಿ ಕೂಡ ಬೂಟ್ ಅಂತ ಬರುತ್ತೆ. ಬೂಟ್ ಅಂತಂದರೆ ರೀಸ್ಟಾರ್ಟ್ ಮಾಡೋದು. ನೋಡಿ, ಸ್ಟಾರ್ಟ್ ಅಂದರೆ ಬೇರೆ,
ಶಟ್ ಡೌನ್ ಅಂದರೆ ಬೇರೆ, ಶಟ್ ಡೌನ್ ಅಂತಂದರೆ ಬಂದ್ ಮಾಡೋದು ಅಥವಾ ಆಫ್ ಮಾಡೋದು, ಆಮೇಲೆ ಸ್ಟಾರ್ಟ್ ಅಂತಂದರೆ ಆನ್ ಮಾಡೋದು. ಆಫ್ ಮಾಡಿಬಿಟ್ಟು ಆನ್ ಮಾಡೋದಕ್ಕೆ ಬೂಟಿಂಗ್ ಅಂತ ಕರಿತೀವಿ. ಬೂಟಿಂಗ್ಗೆ ಇನ್ನೊಂದು ಹೆಸರು ಅಂತಂದರೆ ರೀಸ್ಟಾರ್ಟ್ ಅಂತ. ರೀಸ್ಟಾರ್ಟ್ ಅಂತಂದರೆ ಮೊದಲು ಆಫ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಬೂಟ್ ಅಂದರೂ ಅದೇನೆ, ಮೊದಲು ಆಫ್ ಆಗುತ್ತೆ, ಅದಾದಮೇಲೆ ತಾನೇ ಆನ್ ಆಗುತ್ತೆ, ಬೂಟಿಂಗ್ಗೆ ಅರ್ಥ. ಓಕೆ, ಇದಾದಮೇಲೆ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಈಕ್ವಲ್ ಟು ಜಿ ಬಿ ಇನ್ ದ ಫಾಲೋಯಿಂಗ್. ಸೊ ಆಲ್ರೆಡಿ ನಾವು ಕವರ್ ಮಾಡಿದ್ದೀವಿ, ಒಂದು ಜಿ ಬಿ ಅಂತಂದರೆ ಎಷ್ಟು ಬೈಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, 1024 ಬೈಟ್ಸ್ ಅಂತ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ವಾಟ್ ಈಸ್ ದ ಯೂನಿಟ್ ಯೂಸ್ ಟು ಮೆಷರ್ ದ ಸ್ಪೀಡ್ ಆಫ್ ಕಂಪ್ಯೂಟರ್? ಓಕೆ, ಸೊ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವೆಶನು, ಗೊತ್ತಿರಲೇಬೇಕು. ಕಂಪ್ಯೂಟರ್ನ ಒಂದು ಸ್ಪೀಡನ್ನು ಅಳಿಬೇಕಂದರೆ ಯಾವ ಒಂದು ಮಾನವನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಅರ್ಥ ಮಾಡ್ಕೋಬೇಕಂದ್ರೆ ಬೈಕ್ನ ಸ್ಪೀಡ್ ಯಾವುದ್ರಲ್ಲಿ ಹೇಳ್ತೀವಿ ನಾವು? ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಟ್ರೈನ್ಗಳ ಸ್ಪೀಡು ಮೈಲ್ಸ್ ಪರ್ ಅವರ್ ಅಥವಾ ಕಿಲೋಮೀಟರ್ ಪರ್ ಅವರಲ್ಲಿ ಅಳಿತೀವಿ. ಅಂದರೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಬೈಕು ಅಂತ ನಾವು ಕೇಳ್ತೀವಿ. ಅದಾದಮೇಲೆ ಬೆಳಕಿನ ವೇಗವನ್ನು ಜ್ಯೋತಿರ್ವರ್ಷಗಳಲ್ಲೆಲ್ಲ ಅಳಿತೀವಿ, ಡಿಸ್ಟೆನ್ಸ್ನ ಜ್ಯೋತಿರ್ವರ್ಷಗಳಲ್ಲಿ ಅಳಿತೀವಿ, ಅದು ಕಿಲೋಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಅಂತ ಅಳಿತೀವಿ. ಸೊ ಹಾಗಾದರೆ ಕಂಪ್ಯೂಟರ್ನ ಸ್ಪೀಡ್ ಹೇಗೆ ಅಳೆಯೋದು? ಕಂಪ್ಯೂಟರ್ನ ಸ್ಪೀಡ್ ಅಳೆಯೋ ಕೂಡ ಒಂದು ಮಾನದಂಡ ಇದೆ, ಒಂದು ಅಳತೆ ಇದೆ, ಅದು ಗಿಗಾ ಹರ್ಡ್ಸ್ ಅಂತ. ಅಂದರೆ ಜಿ ಹೆಚ್ ಅಂತ ಬರುತ್ತೆ, ಫ್ರೀಕ್ವೆನ್ಸಿ. ಕಂಪ್ಯೂಟರ್ಗೆ ಏನಿರುತ್ತೆ? ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿನ ಹರ್ಡ್ಸಲ್ಲಿ ಅಳಿತೀವಿ ನಾವು, ಎಚ್ ಇ ಆರ್ ಟಿ ಜೆಡ್ ಹರ್ಡ್ಸ್ ಅಂತ. ಇದು ಹರ್ಡ್ಸ್ ಅನ್ನೋದು ಒಬ್ಬ ಸೈಂಟಿಸ್ಟ್ನ ಹೆಸರು. ಸೊ ಅವನು ಫ್ರೀಕ್ವೆನ್ಸಿಗಳನ್ನು, ತರಂಗಗಳನ್ನು ಕಂಡುಹಿಡಿತಾನೆ. ಅದಕ್ಕೆ ಅವನ ಗೌರವಕ್ಕಾಗಿ, ಅವರ ಒಂದು ಗೌರವಕ್ಕೋಸ್ಕರ ಒಂದು ಅಲೆಗಳಿಗೆ, ಈ ಒಂದು ಅಲೆಗಳು ಅಳೆಯುವ ಒಂದು ಮಾನಕ್ಕೆ ಹರ್ಡ್ಸ್ ಅಂತ ಹೆಸರು ನೀಡಲಾಗಿದೆ. ಸೊ ಇದು ಗಿಗಾ ಹರ್ಡ್ಸ್ ಅನ್ನೋದು ಕಂಪ್ಯೂಟರ್ನ ಒಂದು ಸ್ಪೀಡ್ ಅಳೆಯುವಂಥದ್ದು. ಎಷ್ಟು ಗಿಗಾ ಹರ್ಡ್ಸ್ ಇದೆ, ಎಷ್ಟು ಗಿಗಾ ಹರ್ಡ್ಸ್ ಜಾಸ್ತಿ ಇರುತ್ತೆ ಅಷ್ಟು ಕಂಪ್ಯೂಟರ್ ಸ್ಪೀಡ್ ಆಗಿದೆ ಅಂತ ಅರ್ಥ. ಸೊ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ ಆಗುತ್ತೆ. ಝೀಟಾ ಹರ್ಡ್ಸ್ ಅನ್ನೋದು ಇದಕ್ಕಿಂತ ದೊಡ್ಡ ಮಾನ, ಆದರೆ ಕಂಪ್ಯೂಟರ್ನ ಸ್ಪೀಡ್ ಅಳೆಯೋಕ್ಕೆ ಇದನ್ನು ಯೂಸ್ ಮಾಡಲ್ಲ. ಮಿಲಿ ಸೆಕೆಂಡ್ ಅಂದರೆ ಕಡಿಮೆ, ಸೆಕೆಂಡ್ಸಲ್ಲಿ ಅಳೆಯಲ್ಲ. ಸೊ ಸೆಕೆಂಡ್ಸಲ್ಲಿ ಅಳೆಯುವಂಥದ್ದು ಟೈಮು. ಓಕೆ, ಸೊ ಇಲ್ಲಿ ಗಿಗಾಹರ್ಟ್ಸ್ ಎಲ್ಲಕ್ಕಿಂತ ಸರಿಯಾದಂಥ ಆಯ್ಕೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ 24th ಕ್ವೆಶನ್, ವಾಟ್ ಈಸ್ ರ್ಯಾಮ್ ಅಂತ. ಸೊ ವಾಟ್ ಈಸ್ ರ್ಯಾಮ್ ಅಂತಂದರೆ ರೇರ್ ಆ್ಯಕ್ಸೆಸ್ ಮೆಮರಿ, ರೀಡ್ ಓನ್ಲಿ ಮೆಮರಿ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ, ನನ್ ಆಫ್ ದಿ ಅಬೋ ಅಂತ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ರ್ಯಾಮ್ ಅಂತಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ ಅಂತ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ ಅಂತಂದರೆ ಒಂದು ಇನ್ಫಾರ್ಮೇಷನ್ನ ನಾವು ಅದರಿಂದ ರೀಡ್ ಮಾಡ್ಕೊಳ್ಬೋದು ಅಥವಾ ರೈಟ್ ಮಾಡ್ಬೋದು ಅಂತ. ಓಕೆ, ಸೊ ಇನ್ಫಾರ್ಮೇಷನ್ ರೀಡ್ ರೈಟ್ ಮಾಡೋದು ಅಂದರೆ ಯಾವ ರೀತಿ, ಏನೇ ಒಂದು ಇನ್ಫಾರ್ಮೇಷನ್ ಇದೆಯ ಅಂತಂದರೆ ಅದರಲ್ಲಿ ಬರೀಬೋದು, ಏನೇ ಒಂದು ಇನ್ಫಾರ್ಮೇಷನ್ ಇದೆ ಅಂತಂದರೆ ಅದನ್ನು ಇರೇಸ್ ಮಾಡ್ಬೋದು. ಒಂಥರ ಪಾರ್ಟಿ ಇದ್ದಂಗೆ, ನಾವು ಚಿಕ್ಕವರಿದ್ದಾಗೆಲ್ಲ ಪಾರ್ಟಿ ಯೂಸ್ ಮಾಡ್ತಿದ್ದೀವಲ್ಲ, ಏನೋ ರಟೈಕ ಇವೆಲ್ಲ ಬರಿತಾ ಇದ್ವಿ, ಅದಾದಮೇಲೆ ತಪ್ಪಾಯಿತು ಅಂದರೆ ಮತ್ತೆ ಇದನ್ನು ಇರೇಸ್ ಮಾಡ್ತಾ ಇದ್ವಿ, ಮತ್ತೆ ಇನ್ನೊಂದು ಸತಿ ಬರಿತಾ ಇದ್ವಿ. ಸೊ ಆ ರೀತಿ ರ್ಯಾಮ್ ಅಂತಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ, ನಾವು ಬರೀಬೋದು, ನಾವು ಅದನ್ನು ಇರೇಸ್ ಮಾಡ್ಬೋದು. ಇನ್ನೊಂದು ರಾಮ್ ಅಂತ ಬರುತ್ತೆ, ರಾಮ್ ಅಂತಂದರೆ ರೀಡ್ ಓನ್ಲಿ ಮೆಮರಿ, ಇದರಿಂದ ಓದ್ಬೋದು ಮಾತ್ರ, ಆದರೆ ಅದ್ರ ಮೇಲೆ ಬರೆಯೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಏನೋ ಒಂದು ಬರಿತೀರ, ಒನ್ ಟೈಮ್ ಬರಿತೀರ ನೀವು, ಇದೊಂಥರ ಪೆನ್ನು ಪೇಪರ್ ಇದ್ದಂಗೆ, ಒಂದು ಪೇಪರ್ ತೊಗೋತೀರ ಅದ್ರ ಮೇಲೆ ಏನೋ ಒಂದು ನೀವು ಲೇಖವನ್ನು ಬರಿತೀರ, ಬಟ್ ಇದನ್ನು ನೀವು ಇರೇಸ್ ಮಾಡ್ಬೇಕಂದ್ರೆ ಆಗುತ್ತಾ? ಆಗಲ್ಲ ತಾನೆ. ಸೊ ಇದನ್ನು ನೀವು ಇರೇಸ್ ಮಾಡೋಕ್ಕಾಗಲ್ಲ, ಬಟ್ ಪದೇ ಪದೇ ನೀವು ಇದನ್ನು ಓದ್ಬೋದು. ಸೊ ಇದು ರಾಮು. ರಾಮ್ ಅಂತಂದರೆ ಪೆನ್ನು ಮತ್ತು ಪೇಪರು, ರ್ಯಾಮ್ ಅಂತಂದರೆ ಪೆನ್ಸಿಲ್ ಮತ್ತು ಪಾಟಿ, ಅದು ರಾಮ್ ಆಗುತ್ತೆ. ನೀವು ಎಷ್ಟು ಸತಿ ಬೇಕಾದಷ್ಟು ಸತಿ ಅದನ್ನು ಎರೇಸ್ ಮಾಡ್ಬೋದು ಮತ್ತು ಬರೀಬೋದು. ತುಂಬ ಸಿಂಪಲ್ ಆಗಿರುತ್ತೆ ಅಲ್ವಾ? ಯಾ, ಜಸ್ಟ್ ಇದನ್ನು ರಿಮೆಂಬರ್ ಇಟ್, ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ, 25th ಕ್ವೆಶನ್. ಓಕೆ, ರಾಮ್ ಬಂದಿದೆ ನೋಡಿ ಕ್ವೆಶನು. ರೀಡ್ ಓನ್ಲಿ ಮೆಮರಿ, ರೀಡ್ ರೈಟ್ ಮೆಮರಿ, ರ್ಯಾಂಡಮ್ ಮೆಮರಿ ಅಂತ ಇದೆ. ಸೊ ಇದು ರೀಡ್ ಓನ್ಲಿ ಮೆಮರಿ ಅಂತ. ಇವಾಗ ತಾನೇ ನೀವು ನೋಡಿರುವಂಥದ್ದು ರೀಡ್ ಓನ್ಲಿ ಮೆಮರಿ, ಆಪ್ಷನ್ ಸರಿಯಾದಂಥ ಆಯ್ಕೆ. ಸೊ ಇದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ಇದಾದಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೈಮರಿ ಮೆಮರಿ ಅಂತ. ಸೊ ಆಲ್ರೆಡಿ ನಾನು ಫಸ್ಟ್ ಡಿಸ್ಕಸ್ ಸ್ವಲ್ಪ ಮಾಡಿದ್ದೀವಿ ಇದ್ರ ಬಗ್ಗೆ, ಪ್ರೈಮರಿ ಮೆಮರಿ ಅಂದರೆ ಏನು ಅಂತ. ಸೊ ಇನ್ನೊಂದು ಸತಿ ನಾನು ಡೀಟೇಲಾಗಿ ಹೇಳ್ತೀನಿ ನೋಡಿ. ಇದು ಎಂ ಸ್ಟ್ಯಾಂಡ್ಸ್ ಫಾರ್ ಮೆಮರಿ. ಮೆಮರಿಯಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಪ್ರೈಮರಿ ಮೆಮರಿ ಬರುತ್ತೆ, ಇನ್ನೊಂದು ಸೆಕೆಂಡರಿ ಮೆಮರಿ ಬರುತ್ತೆ. ಸೊ ಪ್ರೈಮರಿ ಮೆಮರಿ ಅಂತಂದರೆ ಪವರ್ ಆಫ್ ಆದ ಕೂಡಲೇ ಇದರಲ್ಲಿರುವಂಥ ಇನ್ಫಾರ್ಮೇಷನು ಎರೇಸ್ ಆಗುತ್ತೆ, ಇದು ಪ್ರೈಮರಿ ಮೆಮರಿ. ಆದರೆ ಸೆಕೆಂಡರಿ ಮೆಮರಿಯಲ್ಲಿ ಒಂದ್ಸತಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ರೆ ಫಾರ್ ಎವರ್ ಉಳಿಯುವಂಥದ್ದು, ಇದು ಸೆಕೆಂಡರಿ ಮೆಮರಿ. ಪ್ರೈಮರಿ ಮೆಮರೀಸ್ಗಳು ಸ್ಲೋ ಆಗಿರುತ್ತೆ, ಇದು ಫಾಸ್ಟ್ ಆಗಿರುತ್ತೆ. ಸಾರಿ, ಪ್ರೈಮರಿ ಮೆಮರೀಸ್ ಎಲ್ಲ ಫಾಸ್ಟ್ ಆಗಿರುತ್ತೆ, ಬಟ್ ಇದು ತುಂಬ ಕಾಸ್ಟ್ಲಿ ಪ್ರೈಮರಿ ಮೆಮರೀಸು. ಸೆಕೆಂಡರಿ ಮೆಮರೀಸು ಸ್ಲೋ ಆಗಿರುತ್ತೆ, ಬಟ್ ಇದು ಚೀಪು. ಓಕೆ, ಸೊ ಇದು ಮೆಮರಿಗಳ ಒಂದು ವರ್ಗೀಕರಣ, ಸಿಂಪಲ್ ವರ್ಗೀಕರಣ ಹೇಳಿದ್ದೀನಿ. ಇನ್ನೂ ತುಂಬ ಇದೆ ಒಳಗಡೆ, ಬಟ್ ಅಷ್ಟೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ
ಜಸ್ಟ್ ಎಷ್ಟು ಬೇಕೋ ಅಷ್ಟನ್ನೇ ನಾವು ಡಿಸ್ಕಸ್ ಮಾಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ರೈಮರಿ ಮೆಮರಿ ಅಂತ ಕೇಳಿದ್ದಾರೆ. ಪ್ರೈಮರಿ ಮೆಮರಿಯಲ್ಲಿ ಬರುವಂಥದ್ದು ರ್ಯಾಮ್ ಮಾತ್ರ. ಸೊ ಇವೆಲ್ಲವೂ ಸೆಕೆಂಡರಿ ಮೆಮರೀಸ್ಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಸರಿಯಾದಂಥ ಆಯ್ಕೆ ಆಪ್ಷನ್ 3 ರ್ಯಾಮ್. ನೆಕ್ಸ್ಟ್ 27 ಕ್ವಶನಿಗೆ ಹೋಗೋಣ. ವಿಚ್ ಮೆಮರಿ ಕ್ಯಾನ್ ಹೋಲ್ಡ್ ಇನ್ಫಾರ್ಮೇಷನ್ ಫಾರ್ ಲಾಂಗರ್ ಟೈಮ್. ಸೊ ಇವಾಗ ತಾನೇ ಜಸ್ಟ್ ನಾವು ಓದಿದ್ದೀವಿ ಯಾವ ಒಂದು ಮೆಮರಿ ಜಾಸ್ತಿ ಇನ್ಫಾರ್ಮೇಷನ್ ಜಾಸ್ತಿ ಟೈಮ್ ಹಿಡ್ಕೊಳುತ್ತೆ ಅಂತ. ಇದು ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಒಂದು ಸೆಕೆಂಡರಿ ಮೆಮರಿಗೆ ಎಕ್ಸಾಂಪಲ್. ಸೆಕೆಂಡರಿ ಮೆಮರಿ ಇನ್ಫಾರ್ಮೇಷನ್ನ ತುಂಬ ಟೈಮ್ಗೆ ಹಿಡ್ಕೊಳ್ಳುತ್ತೆ, ಅದರಲ್ಲಿರುವಂಥ ಇನ್ಫಾರ್ಮೇಷನು ಲಾಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಪೆನ್ ಡ್ರೈವ್ ಇರುತ್ತಲ್ಲ, ಪೆನ್ ಡ್ರೈವು ಅದೆಲ್ಲ. ಓಕೆ, ಇದಾದಮೇಲೆ ನೆಕ್ಸ್ಟ್ 28 ಕ್ವಶನ್, ವಾಟ್ ಈಸ್ ವಾಲಟೈಲ್ ಮೆಮರಿ ಅಂತ. ಸೊ ವಾಲಟೈಲ್ ಮೆಮರಿ ಅಂತಂದರೆ ಪ್ರೈಮರಿ ಮೆಮರಿಯನ್ನೇ ವಾಲಟೈಲ್ ಮೆಮರಿ ಅಂತ ಕರಿತೀವಿ. ಯಾವಾಗ ಕರೆಂಟ್ ಆಫ್ ಆಗುತ್ತೆ ಅಥವಾ ಪವರ್ ಸಪ್ಲೈ ನಿಲ್ಲುತ್ತೆ ಆವಾಗ ಡೇಟಾ ಎರೇಸ್ ಆಗುತ್ತೆ. ಸೊ ಡೇಟಾ ಎರೇಸಸ್ ಒನ್ಸ್ ಪವರ್ ಇಸ್ ಲಾಸ್ಟ್. ಇದು ಸರಿಯಾದಂಥ ಆಯ್ಕೆ. ಇದು ವಾಲಟೈಲ್ ಮೆಮರಿ. ಡೇಟಾ ಡಸ್ ನಾಟ್ ಎರೇಸ್ಡ್ ಒನ್ಸ್ ಪವರ್ ಇಸ್ ಲಾಸ್ಟ್. ಇದು ನಾನ್ ವಾಲಟೈಲ್ ಮೆಮರಿ. ಜಸ್ಟ್ ಇವೆರಡು ಅಪೋಸಿಟು. ಇದು ವಾಲಟೈಲು, ಇದು ನಾನ್ ವಾಲಟೈಲು. ಪವರ್ ಹೋದ ತಕ್ಷಣ ಇದರಲ್ಲಿರುವಂಥ ಇನ್ಫಾರ್ಮೇಷನ್ ಎಲ್ಲ ಹೋಗುತ್ತೆ, ಆದರೆ ಪವರ್ ಹೋದರೂ ಕೂಡ ಇದರಲ್ಲಿರುವಂಥ ಇನ್ಫಾರ್ಮೇಷನ್ ಹೋಗಲ್ಲ. ಇದು ನಾನ್ ವಾಲಟೈಲ್ ಮೆಮರಿ. ವಾಲಟೈಲ್ ಅಂದರೆ ಇರೇಸ್ ಆಗುವಂಥದ್ದು. ವಾಲಟೈಲ್ ಅಂತಂದರೆ ಪೆಟ್ರೋಲ್ ಯಾವ ರೀತಿ ನಾವು ಭೂಮಿ ಮೇಲೆ ಎಲ್ಲೋ ಒಂದು ಕಡೆ ಪೆಟ್ರೋಲ್ ಬಿದ್ದರೆ ಯಾವ ರೀತಿ ಇವಾಪರೇಟ್ ಆಗಿ ಹೋಗುತ್ತೆ, ಆವಿಯಾಗಿ ಹೋಗುತ್ತಲ್ಲ, ಅದನ್ನು ವಾಲಟೈಲಿಟಿ ಅಂತ ಕರಿತೀವಿ. ಅಂದರೆ ಹಾರು ಹೋಗುವಂಥದ್ದು, ಎರೇಸ್ ಆಗುವಂಥದ್ದು, ಅಳಿದು ಹೋಗುವಂಥದ್ದು. ಸೊ ಅದೇ ರೀತಿಯಾಗಿ ಮೆಮೊರಿಯಲ್ ಕೂಡ ಇನ್ಫಾರ್ಮೇಷನ್, ಇನ್ ಟರ್ಮ್ಸ್ ಆಫ್ ಇನ್ಫಾರ್ಮೇಷನ್ ನಾವು ಥಿಂಕ್ ಮಾಡಬೇಕಾಗುತ್ತೆ. ಇನ್ಫಾರ್ಮೇಷನ್ ಲೂಸ್ ಆಗ್ತಾಯಿದ್ರೆ ಅಥವಾ ಇರೇಸ್ ಆಗ್ತಾಯಿದ್ರೆ ಅದನ್ನು ವಾಲಟೈಲ್ ಮೆಮರಿ ಅಂತ ಕರಿಬೇಕು. ಇನ್ಫಾರ್ಮೇಷನ್ ಪರ್ಮನೆಂಟಾಗಿ ಉಳಿಕೊಳ್ತಾಯಿದ್ರೆ ಅದನ್ನು ನಾನ್ ವಾಲಟೈಲ್ ಅಂತ ಕರಿಬೇಕಾಗುತ್ತೆ. ಓಕೆ, ಸೊ ಯಾ, ನೆಕ್ಸ್ಟ್ 29 ಕ್ವಶನು, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೈಲ್ಸ್. ಸೊ ಇದು ಕೂಡ ತುಂಬ ಸಾಫ್ಟ್ವೇರ್ ಪ್ಯಾಕೇಜಲ್ಲಿ ಕೇಳ್ತಿರುವಂಥದ್ದು. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂದರೆ ನಾನು ತೋರಿಸ್ತಿದ್ದೀನಲ್ಲ, ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಷನೇ. ಸೊ ಈ ಒಂದು ಫೈಲ್, ಒಂದು ಫೈಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ, ಇದರಲ್ಲಿ 50 ಸ್ಲೈಡ್ ಇದೆ, ಒಂದು ಕ್ವಶನಲ್ಲಿ ಒಂದು ಸ್ಲೈಡ್ ಇದೆ, ಈ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ಒಂದು ಫೈಲ್ ಸೇವ್ ಮಾಡಬೇಕಂದ್ರೆ ಒಂದು ಡಾಟ್ ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಇಮೇಜನ್ನು ನೀವು ಸೇವ್ ಮಾಡಬೇಕಂದ್ರೆ ಡಾಟ್ ಏನೋ ಒಂದು ಹೆಸರು ಕೊಡ್ತೀರ, ಎಕ್ಸ್ ವೈ ಝೆಡ್ ಡಾಟ್ ಜೆ ಪಿ ಜಿ ಅಂತ ಇರುತ್ತೆ. ಇದು ಡಾಟ್ ಜೆ ಪಿ ಜಿ ಅನ್ನೋದು ಈ ಪಾರ್ಟು ಕಂಪಲ್ಸರಿ, ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಏನಾದರೂ ಕೊಡಿ, ನಿಮ್ಮ ಹೆಸರು ಕೊಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥ ಯಾರಾದರೂ, ನಿಮ್ಮ ಬ್ರದರ್ ಸಿಸ್ಟರ್ ಫಾದರ್ ಯಾರದಾದರೂ ಹೆಸರು ಕೊಡಿ, ಇದು ನಡೆಯುತ್ತೆ. ಬಟ್ ಮುಂದ್ಗಡೆ ಇರುವಂಥದ್ದು ಡಾಟ್ ಜೆ ಪಿ ಜಿ ಮಾತ್ರ ಖಂಡಿತವಾಗೂ ಅದೇ ಇರಲೇಬೇಕು. ಸೊ ಇದು ಫಾರ್ಮೇಟ್ ಇರುತ್ತೆ. ಅಂದರೆ ಒಂದು ಇಮೇಜನ್ನು ನಾನು, ಒಂದು ಚಿತ್ರವನ್ನು ನಾನು ಸೇವ್ ಮಾಡ್ತಿದ್ದೀನಿ ಅಂದರೆ ಡಾಟ್ ಜೆ ಪಿ ಜಿ ಅಂತಲೇ ಇರಬೇಕು. ಆಮೇಲೆ ಇದೇ ರೀತಿಯಾಗಿ ನಾನು ಒಂದು ಪಿ ಎನ್ ಜಿ ಡಾಟ್ ಜೆ ಪಿ ಜಿ ಡಾಟ್ ಇವೆರಡು ಒಂದೇ ಸೇಮ್. ಓಕೆ, ಆ್ಯಂಡ್ ಇನ್ನೊಂದು ಬರುತ್ತೆ ಜೆ ಪಿ ಇ ಜಿ ಅಂತ ಬರುತ್ತೆ, ಜಿಫ್ ಅಂತ ಬರುತ್ತೆ. ಸೊ ತುಂಬ ಟೈಪ್ಸ್ಗಳಿದೆ, ಬಟ್ ಅಷ್ಟು ನಾವು ನೋಡೋ ಅವಶ್ಯಕತೆ ಇಲ್ಲ. ಡಾಟ್ ಎಕ್ಸ್ ಟಿ ಎಲ್ ಅಂತಂದರೆ ಇದು ಪ್ರೋಗ್ರಾಮಿಂಗಲ್ಲಿ ಬರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ, ಡಾಟ್ ಪಿ ಪಿ ಟಿ ಎಕ್ಸ್ ಅಂತ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪಿ ಪಿ ಟಿ ಎಕ್ಸ್ ಅನ್ನೋದು, ಅಥವಾ ಡಾಟ್ ಪಿ ಪಿ ಟಿ ಅಂತ ಕೂಡ ಬರೀತಾರೆ ಇದನ್ನು. ಪಿ ಪಿ ಟಿ ಎಕ್ಸ್ ಅಂತಲೂ ಬರೀತಾರೆ, ಡಾಟ್ ಪಿ ಪಿ ಟಿ ಅಂತ ಕೂಡ ಬರೀತಾರೆ. ಎರಡೂ ಸರಿಯಾದಂಥ ಆಯ್ಕೆಗಳೇ. ಓಕೆ, ಸೊ ಡಾಟ್ ಪಿ ಪಿ ಟಿ ಇರುತ್ತೆ. ಇದಾದಮೇಲೆ ವಿಚ್ ಕೀ ಕಾಂಬಿನೇಷನ್ ಈಸ್ ಯೂಸ್ ಟು ಸೆಲೆಕ್ಟ್ ಆಲ್ ಟೆಕ್ಸ್ಟ್. ನೋಡಿ, ಇಲ್ಲಿಂದ ಕೀ ಕಾಂಬಿನೇಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಕೀ ಕಾಂಬಿನೇಷನ್ಸ್ಗಳನ್ನು ನಾವು ಶಾರ್ಟ್ ಕಟ್ ಅಂತ ಕೂಡ ಕರಿತೀವಿ, ಶಾರ್ಟ್ ಕಟ್ಸ್ಗಳಂತ ಕರಿತೀವಿ, ಆಯಿತಾ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್, ತುಂಬ ಕ್ವಶನ್ಸ್ಗಳು ಬರುತ್ತೆ ಇದರಿಂದ ಕೂಡ. ಸೊ ಇವೆಲ್ಲವೂ ನೆನಪಿಟ್ಕೊಳ್ಬೇಕಂಥದ್ದು. ಓಕೆ, ನೀವು ವೀಡಿಯೋನ ಪದೇ ಪದೇ ನೋಡೋದ್ರಿಂದ ನಿಮಗೆ ನೆನಪುಳ್ದೋಗುತ್ತೆ ಇದು. ಸೊ ನಾನು ಒಂದು ಸತಿ ಕನ್ಫರ್ಮ್ ಮಾಡ್ತೀನಿ, ರೆಕಾರ್ಡ್ ಆಗ್ತಿದೆಯಲ್ಲ ಅಂತ. ಓಕೆ, ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ಅಂದರೆ ಹೆಂಗೆ, ನಾನು ಹೇಳ್ತಾ ಹೋಗ್ತೀನಿ, ರೆಕಾರ್ಡ್ ಆಗಲಿಲ್ಲ ಅಂದರೆ ಕಷ್ಟ ಅದಕ್ಕೆ. ಸೊ ಸಮಟೈಮ್ಸ್ ಅದಾಗುತ್ತೆ. ಓಕೆ ಫೈನ್, ಇವಾಗ ಆಗ್ತಾ ಇದೆ, ನೋ ಇಶ್ಯೂಸ್. ಸೊ ವಿಚ್ ಕೀ ಕಾಂಬಿನೇಷನ್ ಈಸ್ ಯೂಸ್ ಟು ಸೆಲೆಕ್ಟ್ ಆಲ್ ಟೆಕ್ಸ್ಟ್ ಅಂತ ಕೇಳ್ತಿದ್ದಾರೆ. ನೋಡಿ, ಒಂದು ಪೇಜ್ ಇರುತ್ತೆ ಅಥವಾ ಒಂದೇನೋ ಒಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಒಂದಿಷ್ಟು ಲೈನ್ಸ್ಗಳನ್ನು ಬರೆದಿದ್ದಾರೆ, ಒಂದಿಷ್ಟು ಟೆಕ್ಸ್ಟ್ಗಳನ್ನು ಬರೆದಿದ್ದಾರೆ. ಸೊ ಇಲ್ಲಿರುವಂಥ ಎಲ್ಲ ಟೆಕ್ಸ್ಟ್ನ ನಾನು ಎಟ್ ಅ ಟೈಮ್ ಸೆಲೆಕ್ಟ್ ಮಾಡಬೇಕಂದ್ರೆ ಯಾವ ಒಂದು ಕೀಸ್ಗಳನ್ನು ಒತ್ತಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಕಂಟ್ರೋಲ್ ಎ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಎ ಅಂತಂದರೆ ನೀವು ಕಂಟ್ರೋಲ್ ಬಟನ್ನು ಕೂಡ ಪ್ರೆಸ್ ಮಾಡಬೇಕು, ಆ ಕಂಟ್ರೋಲ್ ಬಟನ್ ಬಿಡಬಾರ್ದು, ಆವಾಗಲೇ ಎ ಕೂಡ ಪ್ರೆಸ್ ಮಾಡಬೇಕು. ಅದನ್ನು ಕಂಟ್ರೋಲ್ ಪ್ಲಸ್ ಎ ಅಂತ. ಕಂಟ್ರೋಲ್ನು ಒತ್ತಬೇಕು, ಅದೇ ರೀತಿಯಾಗಿ ಎ ಕೂಡ ಒತ್ತಬೇಕು. ಎರಡೂ ಕೀಗಳನ್ನು ನೀವು ಒತ್ತಬೇಕು. ಫಸ್ಟ್ ಕಂಟ್ರೋಲು, ಅದಾದಮೇಲೆ ಎ. ಕೀಬೋರ್ಡ್ ಇರುತ್ತಲ್ಲ, ಇಲ್ಲೊಂದು ಕಂಟ್ರೋಲ್ ಬಟನ್ ಇದೆ, ಇಲ್ಲೊಂದು ಎ ಬಟನ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಕಂಟ್ರೋಲ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದಾದಮೇಲೆ ಎ ಬಟನ್ ಮೇಲೆ ಪ್ರೆಸ್ ಮಾಡಿ. ಎರಡೂನ ನೀವು ಪ್ರೆಸ್ ಮಾಡಿ ಹಿಡಿದಾಗ ಇದು ಕಂಟ್ರೋಲ್ ಎ ಅಂತ ಪ್ರೆಸ್ ಆಗುತ್ತೆ. ಆವಾಗ ಇಲ್ಲಿರುವಂಥ ಎಲ್ಲ ಟೆಕ್ಸ್ಟ್ನ ಇದು ಸೆಲೆಕ್ಟ್ ಮಾಡುತ್ತೆ.
ಅದನ್ನೆಲ್ಲವೂ ಹಿಡ್ಕೊಳುತ್ತೆ. ಓಕೆ, ಇದು ಕಂಟ್ರೋಲ್ ಎ. ಹಾಗಾದರೆ ಕಂಟ್ರೋಲ್ ಎಸ್ ಇದಕ್ಕೆ ಯೂಸ್ ಆಗುತ್ತೆ. ಕಂಟ್ರೋಲ್ ಎಸ್ ಅನ್ನೋದು ಸೇವ್ ಮಾಡೋಕ್ಕೆ. ಯಾವುದೇ ಒಂದು ಡಾಕ್ಯುಮೆಂಟಲ್ಲಿ ಏನೇ ಒಂದು ನೀವು ಚೇಂಜಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಡಾಕ್ಯುಮೆಂಟಲ್ಲಿ ಏನೋ ಒಂದು ಬರಿತೀರಾ, 3 ಲೈನ್ ಇದೆ, ನೀವು 1 ಲೈನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ಇದನ್ನು ಸೇವ್ ಮಾಡಬೇಕಲ್ವಾ, ಆವಾಗ ಕಂಟ್ರೋಲ್ ಎಸ್ ಪ್ರೆಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಡಿ, ಕಂಟ್ರೋಲ್ ಎಮ್ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಆಪ್ಷನ್ಸ್ಗೋಸ್ಕರ ಹಾಕಿರುವಂಥದ್ದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ 31ನೇ ಕ್ವಶನ್ಗೆ ಹೋಗೋಣ. ವಿಚ್ ಕೀಸ್ ಆರ್ ಯೂಸ್ ಟು ಕಾಪಿ ಟೆಕ್ಸ್ಟ್ ಅಂತ. ಟೆಕ್ಸ್ಟನ್ನು ಕಾಪಿ ಮಾಡೋಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? ಕಾಪಿ ಟೆಕ್ಸ್ಟ್ ಅಂದರೆ ನಮ್ಗೆ ಗೊತ್ತು, ಇಲ್ಲಿರುವಂಥ ಟೆಕ್ಸ್ಟನ್ನು ಆ್ಯಸ್ ಇಟ್ ಈಸ್ ನಾನು ಕಾಪಿ ಮಾಡಿಬಿಟ್ಟು ಇನ್ನೊಂದು ಕಡೆ ಪೇಸ್ಟ್ ಮಾಡಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ? ಕಂಟ್ರೋಲ್ ಎಸ್ ಸೇವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಕಂಟ್ರೋಲ್ ವಿ ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಕಂಟ್ರೋಲ್ ಕೆ ಯಾವುದಕ್ಕೂ ಯೂಸ್ ಮಾಡಲ್ಲ, ಕಂಟ್ರೋಲ್ ಸಿ ಅನ್ನೋದು ಕಾಪಿ ಮಾಡೋಕ್ಕೆ. ನೋಡಿ, ಕಾಪಿ ಕಾಪಿನ ಫಸ್ಟ್ ಲೆಟರ್ ಏನಿದೆ, ಸಿ ಇದೆ, ಸೊ ಅದಕ್ಕೆ ಇದನ್ನು ಕಂಟ್ರೋಲ್ ಸಿ. ಅದೇ ರೀತಿಯಾಗಿ ಸೇವ್ ಮಾಡೋಕ್ಕೆ, ಸೇವ್ ಅಂತಂದರೆ ಯಾವ ರೀತಿ ಬರಿತೀವಿ, ಎಸ್ ಎ ವಿ ಇ, ಫಸ್ಟ್ ಲೆಟ್ರಲ್ಲೇ ಇದೆ. ಎಸ್ ಅಂತಂದರೆ ಏನು, ಸೇವ್, ಸೇವಲ್ಲಿ ಫಸ್ಟ್ ಲೆಟ್ರ್ ಎಸ್ ಇದೆ, ಅದಕ್ಕೆ ಕಂಟ್ರೋಲ್ ಎಸ್. ಕಾಪಿ ಇದರಲ್ಲಿ ಫಸ್ಟ್ ಲೆಟ್ರ್ ಏನಿದೆ, ಸಿ ಇದೆ, ಅದಕ್ಕೆ ಸಿ. ಆದರೆ ಪೇಸ್ಟಲ್ಲಿ ಮಾತ್ರ ಆಗಿಲ್ಲ, ಕಾಪಿ ಪೇಸ್ಟ್ ಅಂತಂದರೆ ಇಲ್ಲಿ ಕಾಪಿ ಮಾಡ್ತೀರಿ ಈ ಒಂದು ಟೆಕ್ಸ್ಟನ್ನು, ಬೇರೆ ಕಡೆ ನೀವು ಪೇಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕಂಟ್ರೋಲ್ ವಿಯನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಕಂಟ್ರೋಲ್ ಪಿ ಅಂತ ಅದಕ್ಕೆ ಇಟ್ಟಿಲ್ಲ, ಏನಕ್ಕೂ ಗೊತ್ತಿಲ್ಲ ನನಗೂ, ಆಯಿತಾ, ಬಟ್ ಅದು ಕಂಟ್ರೋಲ್ ವಿ. ಓಕೆ, ಸೊ ಪೇಸ್ಟ್ ಮಾಡೋಕ್ಕೆ. ನೆಕ್ಸ್ಟ್ 32ನೇ ಕ್ವಶನು, ವಿಚ್ ಕೀಸ್ ಆರ್ ಯೂಸ್ ಟು ಪೇಸ್ಟ್ ಕಾಪಿಡ್ ಕಂಟೆಂಟ್ ಅಂತ. ಜಸ್ಟ್ ನಾವು ನೋಡಿದ್ದೀವಿ, ಕಂಟ್ರೋಲ್ ವಿಯನ್ನು ಪ್ರೆಸ್ ಮಾಡ್ತೀವಿ ಕಾಪಿಡ್ ಕಂಟೆಂಟನ್ನು ನಾವು ಪೇಸ್ಟ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ 33ನೇ ಪ್ರಶ್ನೆ, ವಿಚ್ ಕೀಸ್ ಆರ್ ಯೂಸ್ ಟು ಕ್ರಿಯೇಟ್ ನ್ಯೂ ಪಿ ಪಿ ಟಿ. ಸೊ ಒಂದು ಹೊಸ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೈಲನ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಯಾವೊಂದು ಕೀಸ್ಗಳನ್ನು ಪ್ರೆಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇದು ನಾನು ಪ್ರಾಕ್ಟಿಕಲಿ ಡೈಲಿ ಮಾಡ್ತಿರುವಂಥ ಕೆಲಸ ಏನಿಲ್ಲ ನೋಡಿ, ಎರಡು ಇಂಪಾರ್ಟೆಂಟ್ ಪ್ರಾಕ್ಟಿಕಲಲ್ಲಿ, ಈ ಒಂದು ಎರಡರಲ್ಲೇ ಒಂದು ಆನ್ಸರ್ ಇದೆ. ಒಂದು ಯಾವುದಂದರೆ ಕಂಟ್ರೋಲ್ ಎನ್. ಸೊ ನೋಡಿ, ತುಂಬ ಇದರಲ್ಲಿ ಇದೇ ಇರುತ್ತೆ. ನೀವು ಅಂದರೆ ನ್ಯೂ ಫೈಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಅಂತಂದರೆ ಹೇಗೆ ಬರಿತೀವಿ, ಎನ್ ಇ ಡಬ್ಲ್ಯೂ ನ್ಯೂ ಅಂತ ಬರಿತೀವಿ. ಇದರಲ್ಲಿ ಫಸ್ಟ್ ಲೆಟರ್ ಏನಿದೆ, ಎನ್ ಇದೆ, ಅದಕ್ಕೆ ನಾವು ಎನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ ಅಂದರೆ ಅದರಲ್ಲಿ ಸ್ಲೈಡ್ಗಳಿರುತ್ತೆ. ಇದು 1ನೇ ಸ್ಲೈಡು, ಇದು 2ನೇ ಸ್ಲೈಡು, ಇದು 3ನೇ ಸ್ಲೈಡು, ಇದು 4ನೇ ಸ್ಲೈಡು, ಇದು 5ನೇ ಸ್ಲೈಡು, ಇದು 6ನೇ ಸ್ಲೈಡು. ಸೊ ನಾನು ಇಲ್ಲಿ 50 ಕ್ವಶನ್ಗಳನ್ನು ಕವರ್ ಮಾಡ್ತಿದ್ದೀನಿ ಅಂದರೆ ಟೋಟಲ್ 50 ಸ್ಲೈಡ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸೋದಾದರೆ ನೋಡಿ, ಇಲ್ಲಿ ನಂಬರ್ ಬರ್ತಿದೆ ನೋಡಿ, ಇದು 34ನೇ ಸ್ಲೈಡ್ ಇದೆ ಅಂತ ಅರ್ಥ. ಸೊ ಇದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನನ್ನ ಮೇಲ್ಗಡೆ ಬಂದರೆ 33ನೇ ಸ್ಲೈಡ್ ಇದೆ ಅಂತ ಅರ್ಥ. ಸೊ ಇದು 33ನೇ ಸ್ಲೈಡು. ಸೊ ಈ ರೀತಿಯಾಗಿ ಸ್ಲೈಡ್ ನಂಬರ್ಗಳಿರುತ್ತೆ. ಸೊ ಅವ್ರು ಕೇಳ್ತಿರುವಂಥದ್ದು, ನೀವೊಂದು ಹೊಸ ಪಿ ಪಿ ಟಿಯನ್ನೇ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನನ್ನು ಪ್ರೆಸ್ ಮಾಡ್ತೀರಾ ಅಥವಾ ಏನು ಪ್ರೆಸ್ ಮಾಡಬೇಕು ಶಾರ್ಟ್ಕಟ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಆಯ್ಕೆ ಕಂಟ್ರೋಲ್ ಎನ್. ಓಕೆ, ಒಂದು ಹೊಸ ಫೈಲನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ಅದೇ ರೀತಿಯಾಗಿ ಇನ್ನೊಂದು ಸರ್ತಿ ಕೇಳ್ತಾರೆ, ಹೊಸ ಒಂದು ಸ್ಲೈಡನ್ನು, ಇವಾಗ 33ನೇ ಸ್ಲೈಡ್ ಇದೆ, 34ನೇ ಸ್ಲೈಡ್ ನೀವು ಆ್ಯಡ್ ಮಾಡಬೇಕಂದ್ರೆ ಒಂದು ಸ್ಲೈಡನ್ನು ಕ್ರಿಯೇಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರ ಅಂದರೆ ಕಂಟ್ರೋಲ್ ಎಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ತುಂಬ ಸರ್ತಿ ಕಂಟ್ರೋಲ್ ಎಮ್ ಅಂದರೆ ಏನು ಅಂತ ಕೇಳ್ತಾರೆ. ತುಂಬ ಜನರು ಹೊಸ ಫೈಲನ್ನು ಹೇಳ್ತೀರಾ, ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀವಿ ಅಂತ. ಹೊಸ ಫೈಲ್ ಅಲ್ಲ, ಹೊಸ ಸ್ಲೈಡ್ ಕ್ರಿಯೇಟ್ ಮಾಡೋಕೆ ಯೂಸ್ ಆಗುವಂಥದ್ದು ಕಂಟ್ರೋಲ್ ಎಮ್. ಹೊಸ ಫೈಲನ್ನೇ ಕ್ರಿಯೇಟ್ ಮಾಡಬೇಕು ಒಂದು ಪಿ ಪಿ ಟಿ. ನೋಡಿ, ಏನಿರುತ್ತೆ ಒಂದು ಫೈಲ್ ಅಂತಂದರೆ ಇದರಲ್ಲಿ ತುಂಬ ಸ್ಲೈಡ್ಗಳಿರುತ್ತೆ. ಓಕೆ, ಇದು ಒಂದು ಕಂಪ್ಲೀಟ್ ಫೈಲು, ಇದರಲ್ಲಿ ತುಂಬ ಸ್ಲೈಡ್ಗಳಿದೆ. ಸೊ ಒಂದು ಫೈಲ್ ಈ ರೀತಿ ಇನ್ನೊಂದು ಫೈಲ್ ಇದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಕೂಡ ಒಂದು 3 ಸ್ಲೈಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಫೈಲ್ಗಳು, ಇಲ್ಲಿ ಇದು 1ನೇ ಫೈಲು, ಇದು 2ನೇ ಫೈಲು. ಓಕೆ, ಬಟ್ ಸ್ಲೈಡ್ ಅಂತಂದರೆ ಇದರಲ್ಲಿರುವಂಥದ್ದು, ಇದು 1ನೇ ಸ್ಲೈಡು, ಇದು 2ನೇ ಸ್ಲೈಡು, ಇದು 3ನೇ ಸ್ಲೈಡು, ಇದು 4ನೇ ಸ್ಲೈಡು. ಇದರಲ್ಲಿ 1ನೇ ಸ್ಲೈಡು, 2ನೇ ಸ್ಲೈಡು, 3ನೇ ಸ್ಲೈಡು. ಸೊ ಒಂದು ಹೊಸ ಫೈಲನ್ನೇ ಕ್ರಿಯೇಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತೀರಾ. ಒಂದು ಹೊಸ ಸ್ಲೈಡು, ಇದರಲ್ಲಿ 4 ಸ್ಲೈಡ್ ಇದೆ, ಇನ್ನೊಂದು 5ನೇ ಸ್ಲೈಡ್ ನಾನು ಕ್ರಿಯೇಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎಮ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನಾನು ಇಷ್ಟೇನು ಕೇಳ್ತಿದ್ದೀನಿ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಅದಕ್ಕೆ ಪ್ಲೀಸ್ ಕೇರ್ಫುಲ್ಲಾಗಿ ನೋಡಿ. ಫಾರ್ ಫೈಲ್ ಕಂಟ್ರೋಲ್ ಎನ್, ಫಾರ್ ಸ್ಲೈಡ್ ಕಂಟ್ರೋಲ್ ಎಮ್. ಓಕೆ, ಆಲ್ ರೈಟ್. ಸೊ 34ನೇ ಪ್ರಶ್ನೆ ಹೋಗೋಣ. ವಿಚ್ ಕೀಸ್ ಆರ್ ಯೂಸ್ ಟು ಕ್ರಿಯೇಟ್ ನ್ಯೂ ಸ್ಲೈಡ್ ಇನ್ ಪಿ ಪಿ ಟಿ ಬಂತು ನೋಡಿ, ಅದೇ ಕ್ವಶನು. ನ್ಯೂ ಸ್ಲೈಡ್ ಇನ್ ಪಿ ಪಿ ಟಿ, ಸ್ಲೈಡ್, ಸಾರಿ ಸ್ಲಿಡ್ ಆಗಿದೆ ಇದನ್ನು, ಇದು ಎಸ್ ಎಲ್ ಐ ಡಿ ಇ ಆಗಬೇಕಾಗಿತ್ತು, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ಸಾರಿ. ಸೊ ಹೊಸ ಸ್ಲೈಡನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎಮ್ ಅನ್ನು ಪ್ರೆಸ್ ಮಾಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆ, ವಿಚ್ ಕೀಸ್ ಆರ್ ಯೂಸ್ ಟು ಮೇಕ್ ಟೆಕ್ಸ್ಟ್ ಬೋಲ್ಡ್ ಇನ್ ಎಮ್ ಎಸ್ ವರ್ಡ್ ಅಂತ.
ಸೊ ಎಮ್ ಎಸ್ ವರ್ಡ್ ಅನ್ನೋದು ಒಂದು ಡಾಕ್ಯುಮೆಂಟ್ ಎಡಿಟರ್, ಡಾಕ್ಯುಮೆಂಟ್ಸ್ಗಳನ್ನು ಎಡಿಟ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇವಾಗ ಒಂದು ಇಷ್ಟು ಲೈನ್ ಇದೆ ಅಂತ ಅಂದ್ಕೊಳ್ಳಿ, ಇದನ್ನು ನಾನು ಬೋಲ್ಡ್ ಮಾಡಬೇಕು ಅಂದರೆ ದಪ್ಪಾಗಿ ಬ್ಲ್ಯಾಕಾಗಿ ಮಾಡಬೇಕು, ಅದಕ್ಕೆ ಯಾವೊಂದು ಶಾರ್ಟ್ಕಟನ್ನು ಯೂಸ್ ಮಾಡ್ತೀವಿ. ಸೊ ಬೋಲ್ಡ್ಗೆ ಕೂಡ ನೀವು ಸ್ಪೆಲ್ಲಿಂಗ್ ಬರೆದ್ರೆ BOLD ಅಂತ ಬರಿತೀವಿ. ಇದರಲ್ಲಿ ಹೊಸ ಫಸ್ಟ್ ಲೆಟರ್ ಏನಿದೆ ಬಿ ಇದೆ, ಸೊ ಅದಕ್ಕೆ ಕಂಟ್ರೋಲ್ ಬಿನ ಯೂಸ್ ಮಾಡ್ತೀವಿ ನಾವು. ಸೊ ತುಂಬ ಕೇಸಸ್ಸಲ್ಲಿ ಇದೇ ರೀತಿ ಇರುತ್ತೆ. ನೀವೇನು ಮಾಡ್ಬೇಕಂತೀರಾ, ಬೋಲ್ಡ್ ಮಾಡ್ಬೇಕಂತಿದ್ದೀರಾ ತಾನೇ, ಬೋಲ್ಡಲ್ಲಿ ಫಸ್ಟ್ ಲೆಟರ್ ಏನಿದೆ ಬಿ ಇದೆ, ಹಾಗಾದರೆ ಉತ್ತರ ಕಂಟ್ರೋಲ್ ಬಿ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು, ಬಟ್ ಯಾವತ್ತೂ ಅದು ಟ್ರಿವ್ ಇರೋದಿಲ್ಲ, ಸೊ ತಿಳ್ಕೊಳ್ಳೋದು ಮುಖ್ಯ. 36ನೇ ಪ್ರಶ್ನೆ, ವಿಚ್ ಕೀಸ್ ಆರ್ ಯೂಸ್ ಟು ಅಂಡರ್ಲೈನ್ ಟೆಕ್ಸ್ಟ್ ಇನ್ MS ವರ್ಡ್. ಸೊ ಅಂಡರ್ಲೈನ್ ಮಾಡೋಕೆ ಇವಾಗ ನೀವು ಗೆಸ್ ಮಾಡ್ಬೋದು, ನಾನು ಮಾಡಬೇಕಾಗಿರೋದು ಅಂಡರ್ಲೈನು. ಅಂಡರ್ಲೈನಲ್ಲಿ ಫಸ್ಟ್ ಲೆಟರ್ ಏನಿದೆ ಯು ಇದೆ, ಹಾಗಾದರೆ ಸರಿಯಾದಂಥ ಉತ್ತರ ಕಂಟ್ರೋಲ್ ಯು, ಇದು ಕೂಡ ಕರೆಕ್ಟ್ ಆಗಿರ್ತದೆ. ಈ ರೀತಿ ಕಂಟ್ರೋಲ್ ಯುನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕೇಳ್ತಾರೆ, ವಿಚ್ ಕೀಸ್ ಆರ್ ಯೂಸ್ ಟು ಡೂ ಯೂಸ್ ಟು ಅಂಡೂ ಸಮ್ಥಿಂಗ್ಸ್. ಓಕೆ, ಸೊ ಇದು ನೋಡಿ ಇಂಪಾರ್ಟೆಂಟು. ಅಂಡು ಅಂತಂದರೆ ನೀವೇನು ಮಾಡ್ತೀರಾ, ಬೈ ಮಿಸ್ಟೇಕ್ ಆಗಿ ಒಂದಿಷ್ಟು ಲೈನ್ಗಳನ್ನು ಡಿಲೀಟ್ ಮಾಡ್ತೀರಾ ಒಂದು ಫೈಲಿಂದ, ಒಂದು ಏನೋ ಒಂದು ಮಾಡ್ತಾವು, ಏನೋ ಒಂದು ಮಾಡ್ತಾ ಇರ್ತೀರಾ, ಬೈ ಮಿಸ್ಟೇಕ್ ಡಿಲೀಟ್ ಆಗುತ್ತೆ, ಆವಾಗ ಅದನ್ನು ಮತ್ತೆ ಬರಿಬೇಕಾಗುತ್ತೆ. ಅದನ್ನು ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ, ಜಸ್ಟ್ ಕೀಬೋರ್ಡಲ್ಲಿ Ctrl+Z ಇದನ್ನು ಪ್ರೆಸ್ ಮಾಡಿದ್ರೆ ನೀವು ಇದಕ್ಕಿಂತ ಬಿಫೋರ್ ಜಸ್ಟ್ ಏನು ಮಾಡಿರ್ತೀರ, ಏನೋ ಒಂದು ಡಿಲೀಟ್ ಮಾಡಿರ್ತೀರ, ಅದು ವಾಪಸ್ ಬರುತ್ತೆ. ಇದನ್ನು Ctrl+Z ಅಂದರೆ ಅಂಡು ಅಂತ. ಡೂ ಇದರ ಒಂದು ಅಪೋಸಿಟ್ಟು ಅಂಡು. ಅಂಡು ಅಂತಂದರೆ ಏನೋ ಒಂದು ಡಿಲೀಟ್ ಮಾಡಿರ್ತೀರ, ಅದು ವಾಪಸ್ ಹೇಗೆ ಬರುತ್ತೆ, Ctrl+Z ಅಂತ ಪ್ಲೇಸ್ ಮಾಡಿದ್ರೆ ಬಂದುಬಿಡುತ್ತೆ ವಾಪಸ್ ಡಿಲೀಟ್ ಆಗಿರುವಂಥದ್ದು, ಇದು ಅಂಡು ಮಾಡೋದು ಅಂತ ಕರಿತೀವಿ. ನೆಕ್ಸ್ಟ್ 38, ವಿಚ್ ಕೀಸ್ ಆರ್ ಯೂಸ್ ಟು ನ್ಯಾವಿಗೇಟ್ ಬಿಟ್ವೀನ್ ಟ್ಯಾಬ್ಸ್ ಇನ್ ಕಂಪ್ಯೂಟರ್ ಅಂತ. ಸೊ ನೋಡಿ ಏನಿದು ಕಂಪ್ಯೂಟರ್, ಕಂಪ್ಯೂಟರ್ ಅಂತಂದರೆ ಒಂದು ಕಂಪ್ಯೂಟರ್ ಇದೆ ಅಂತ ಅಂದ್ಕೊಳ್ಳಿ, ಇದೊಂದು ಡಿಸ್ಪ್ಲೇ, ಇದರಲ್ಲಿ ಒಂದೇ ಟ್ಯಾಬ್ ಇರಲ್ಲ. ಫಾರ್ ಎಕ್ಸಾಂಪಲ್ಲು ಒಂದು ಬ್ರೌಸರ್ ಓಪನ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ನಿಮ್ಮ ಮೊಬೈಲ್ ಫೋನೇ ಇದೆಯಲ್ಲ, ನಿಮ್ಮ ಮೊಬೈಲ್ ಫೋನನ್ನೇ ಯೂಸ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಕಡೆ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರ, ಒಂದು ಕಡೆ ಫೇಸ್ಬುಕ್ ಓಪನ್ ಮಾಡಿರ್ತೀರ, ಇನ್ನೊಂದು ಕಡೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀರ, ಇನ್ನೊಂದು ಕಡೆ ಗ್ಯಾಲರಿ ಓಪನ್ ಆಗಿರುತ್ತೆ, ಇನ್ನೊಂದು ಕಡೆ ಇನ್ಯಾವುದೋ ಒಂದು ಆ್ಯಪ್ ಓಪನ್ ಆಗಿರುತ್ತೆ. ಸೊ ಇವುಗಳನ್ನೆಲ್ಲವುಗಳನ್ನು ಏನಂತ ಕರಿತೀವಿ ನಾವು, ಟ್ಯಾಬ್ಸ್ ಅಂತ ಕರಿತೀವಿ. ಸೊ ಇದು ಒಂದನೇ ಟ್ಯಾಬು, ಇದು ಎರಡನೇ ಟ್ಯಾಬು, ಇದು ಮೂರನೇ ಟ್ಯಾಬು, ಇದು ನಾಲ್ಕನೇ ಟ್ಯಾಬು, ಇದು ಐದನೇ ಟ್ಯಾಬು. ಸೊ ಈ ಒಂದು ಟ್ಯಾಬಿಂದ ಇನ್ನೊಂದು ಟ್ಯಾಬ್ಗೆ ನೀವು ಹೋಗಬೇಕಂದ್ರೆ ಕಂಪ್ಯೂಟರ್ನಲ್ಲಿ ಯಾವ ಒಂದು ಶಾರ್ಟ್ಕಟ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಮೊಬೈಲ್ ಫೋನಲ್ಲಾದರೆ ನಾವು ಹೋಮ್ ಬಟನ್ ಮೇಲೆ ಹೋಗ್ತೀವಿ, ಅದಾದಮೇಲೆ ರೈಟ್ ಸೈಡಲ್ಲಿ ಒಂದು ಚೌಕಾಕಾರದ ಒಂದು ಬಟನ್ ಇರುತ್ತೆ. ಸೊ ಮೊಬೈಲ್ ಫೋನಲ್ಲಿ ಯಾವ್ದು ಇರುತ್ತೆ, ನಾರ್ಮಲ್ ರೆಡ್ಮಿ ಫೋನಲ್ಲಿ ಹೇಳ್ತಾ ಇರೋವಂಥದ್ದು ನಾನು. ಸೊ ಒಂದು ಚೌಕ್ ಬಟನ್ ಇರುತ್ತೆ, ಒಂದು ಗುಂಡು ಇರುತ್ತೆ, ಇನ್ನೊಂದು ಒಂಥರ ಟ್ರಯಾಂಗಲ್ ಬಟನ್ ಇರುತ್ತೆ. ಸೊ ಈ ಒಂದು ಚೌಕ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲ ಟ್ಯಾಬ್ಗಳನ್ನು ತೋರಿಸುತ್ತೆ, ಅಲ್ಲಿಂದ ನಾವು ಹೋಗ್ತೀವಿ. ಇದು ಮೊಬೈಲ್ ಫೋನಲ್ಲಾಯಿತು, ಬಟ್ ಕಂಪ್ಯೂಟರ್ನಲ್ಲಿ ಎಲ್ಲ ಟ್ಯಾಬ್ಗಳಿಗೆ ಹೋಗ್ಬೇಕಂದ್ರೆ Ctrl+Tab ಅಂತ ಯೂಸ್ ಮಾಡ್ತೀವಿ. ಸೊ ಕಂಟ್ರೋಲ್ ಪ್ರೆಸ್ ಮಾಡಬೇಕು, ಈ ಒಂದು ಕೀಬೋರ್ಡಲ್ಲಿ ಇಲ್ಲೊಂದು ಟ್ಯಾಬ್ ಅಂತ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಯಾವ ಬೇಕಾದ ಒಂದು ವಿಂಡೋಗೆ, ಯಾವೊಂದು ಬೇಕಾದ ವಿಂಡೋಗೆ ಹೋಗ್ಬೋದು, ಟ್ಯಾಬ್ಗೆ ಹೋಗ್ಬೋದು. ವಿಚ್ ಕೀಸ್ ಆರ್ ಯೂಸ್ ಟು ನ್ಯಾವಿಗೇಟ್ ಬಿಟ್ವೀನ್ ಟ್ಯಾಬ್ಸ್ ಆಫ್ ಸೇಮ್ ಬ್ರೌಸರ್ ಅಂತ. ಸೊ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. Ctrl+Tab ಅಂತ ಯೂಸ್ ಮಾಡ್ತೀವಿ, ಅದು ಯಾವುದಕ್ಕೆ, ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಬ್ಸ್ಗಳಿಂದಾಗ. ಬಟ್ ಒಂದೊಂದು ಸತಿ ಏನಾಗುತ್ತೆ, ಒಂದು ಬ್ರೌಸರ್ ಓಪನ್ ಮಾಡಿರ್ತೀರ, ಒಂದು ಬ್ರೌಸರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟ್ಸ್ನ ಓಪನ್ ಮಾಡ್ತೀರಾ, ಕ್ರೋಮ್ ಓಪನ್ ಮಾಡಿದ್ದೀರಾ, ಅದರಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ವೆಬ್ಸೈಟ್ನ ಓಪನ್ ಮಾಡ್ತೀರಾ, ಇನ್ನೊಂದು ಯಾವುದೊಂದು ನ್ಯೂಸ್ ವೆಬ್ಸೈಟ್ ಓಪನ್ ಮಾಡ್ತೀರಾ, ಇನ್ನೊಂದು ಒಂದು ಕಸ್ಟಮರ್ ಇಸ್ರೋ ವೆಬ್ಸೈಟ್ ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆಮೇಲೆ ಇನ್ನೊಂದು ಯಾವುದೋ ಇನ್ನೊಂದು ಓಪನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ವೆಬ್ಸೈಟ್ನ. ಸೊ ಒಂದು ವೆಬ್ಸೈಟ್ನಿಂದ ಇನ್ನೊಂದು ವೆಬ್ಸೈಟ್ಗೆ ನಾವು ಶಿಫ್ಟ್ ಆಗಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ Ctrl+Shift, Ctrl+Tab, Function+Tab ಆ್ಯಂಡ್ ಇದು. ಸೊ ಇಲ್ಲಿ Ctrl+Tabನ್ನು ಯೂಸ್ ಮಾಡ್ತೀವಿ, ಆ್ಯಂಡ್ ಇಲ್ಲಿ ಓಕೆ. ಸೊ ಇದು ನೋಡಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಇಲ್ಲಿ Ctrl+Tab ಯೂಸ್ ಮಾಡಲ್ಲ ನಾವು, Alt+Tab ಅಂತ ಯೂಸ್ ಮಾಡ್ತೀವಿ, Alt+Tab. ಸೊ ಇಲ್ಲಿ ನಾನು ಕರೆಕ್ಟಾಗಿ ಬರೆದಿರೋದಿಲ್ಲ, ಇದು Ctrl+Tab, Ctrl+Tab ಸೇಮ್ ಆಗಿದೆ, ಕಂಟ್ರೋಲ್ ಬರಬಾರದಲ್ಲಿ Alt+Alt ಅಂತ ಬರುತ್ತೆ. ಸೊ ಇದು +Tab ಸೇಮೇ, ಓಕೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಬಟ್ ಇದರಲ್ಲಿ ಕಂಟ್ರೋಲ್ ಬದಲಿ Alt ಅಂತ ಬರೀಬೇಕು ನಾನು ಅಷ್ಟೇ, ಆ್ಯಂಡ್ ಇದಕ್ಕೆ Ctrl+Tab ಅಂತ. ಇದು ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬರುತ್ತೆ ಇಲ್ಲಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. Alt+Tab ಅಂತಂದರೆ ಕಂಪ್ಯೂಟರ್ನಲ್ಲಿರುವಂಥ ಡಿಫ್ರೆಂಟ್ ಡಿಫ್ರೆಂಟ್ ವಿಂಡೋಸ್ಗಳಿಗೆ ಹೋಗೋಕೆ, ಬಟ್ Ctrl+Tab ಅಂತಂದರೆ ಒಂದೇ ಬ್ರೌಸರಲ್ಲಿರುವಂಥ ಡಿಫ್ರೆಂಟ್ ಡಿಫ್ರೆಂಟ್ ವಿಂಡೋಸ್ಗಳಿಗೆ ಹೋಗೋಕೆ ಇದನ್ನು ಯೂಸ್ ಮಾಡ್ತೀವಿ. ನಾನು ಪ್ರಾಕ್ಟಿಕಲ್ ಸೆಷನ್ಸಲ್ಲಿ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತ, ಇದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಸೊ ಇದಾದಮೇಲೆ ನೆಕ್ಸ್ಟ್ ವಾಟ್ ಈಸ್ USB ಅಂತ. ಓಕೆ, ಸೊ ತುಂಬ ಕಾಮನ್ ಕ್ವೆಶನು, ಡೈಲಿ ನಾವು ಇದನ್ನು ಯೂಸ್ ಮಾಡ್ತೀವಿ USBನ, ಬಟ್ ನಮ್ಗೆ ಗೊತ್ತಿರಲೇಬೇಕು USB ಅಂದರೆ ಏನು ಅಂತ. ಸೊ ನೋಡಿ
ವಾಟ್ ಈಸ್ ಯು ಎಸ್ ಪಿ? ಸೊ ಫೋನ್ನ ನಾವು ಚಾರ್ಜ್ ಮಾಡಬೇಕಂದ್ರೆ ಒಂದು ಫೋನ್ ಇರುತ್ತೆ, ಅದ್ರಗಡೆ ಅದಕ್ಕೆ ಒಂದು ಪಿನ್ ಥರ ಕನೆಕ್ಟ್ ಆಗಿರುತ್ತೆ, ಅದರಿಂದ ಒಂದು ವೈರ್ ಬರುತ್ತೆ, ಇನ್ನೊಂದು ಪಿನ್ ಇರುತ್ತೆ ಇಲ್ಲಿ. ಸೊ ಅದು ನಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ, ಆಯಿತಾ? ಸೊ ಇದು ಚಾರ್ಜರು, ಇದು ಇಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡ್ತಾರೆ. ಸೊ ಈ ಮಧ್ಯದಲ್ಲಿರುವಂಥ ಪೋರ್ಷನ್ನ ನಾವು ಯು ಎಸ್ ಬಿ ಅಂತ ಕರಿತೀವಿ. ಇದೇನಿದೆ ಅಲ್ಲ, ಇದು ಯು ಎಸ್ ಬಿ. ಓಕೆ, ಸೊ ಯು ಎಸ್ ಬಿ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಯು ಎಸ್ ಬಿ ಅಂತಂದರೆ ಯೂನಿವರ್ಸ್ ಯೂನಿಟ್ ಸಿಸ್ಟಮ್ ಬೋರ್ಡ್ ಅಲ್ಲ, ಯೂನಿಫೈಡ್ ಸಿಸ್ಟಮ್ ಲೊಕೇಟರ್ ಅಲ್ಲ, ಯೂನಿವರ್ಸಲ್ ಸಿಸ್ಟಮ್ ಬಸ್ ಹೌದು, ಇದು ಅಲ್ಲ. ಸೊ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ ಆಗುತ್ತೆ, ಯೂನಿವರ್ಸಲ್ ಸಿಸ್ಟಮ್ ಬಸ್ ಅಂತ. ಸೊ ಇದರಲ್ಲಿ ಒಂದಿಷ್ಟು ಲೈನ್ಸ್ಗಳಿರುತ್ತೆ, ಈ ರೀತಿ ಸಿಸ್ಟಮ್ ಬಸ್ ಥರ ಲೈನ್ಸ್ ಇರುತ್ತೆ. ಈ ಒಂದು ಲೈನ್ಸ್ಗಳಿಂದ ಡೇಟಾ ಫ್ಲೋ ಆಗುತ್ತೆ, ಅದೇ ರೀತಿಯಾಗಿ ಚಾರ್ಜ್ ಕೂಡ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇವಾಗ ಹೈಬ್ರಿಡ್ ಬಂದಿದೆ, ಡೇಟಾನು ಫ್ಲೋ ಆಗುತ್ತೆ, ಚಾರ್ಜ್ ಕೂಡ ಮಾಡ್ಬೋದು. ಸೊ ಅದನ್ನು ನಾವು ಯೂನಿವರ್ಸಲ್ ಸಿಸ್ಟಮ್ ಬಸ್ ಅಂತ ಕರಿತೀವಿ. ಬಸ್ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂತ, ಇಲ್ಲಿ ಡೇಟಾ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನಮ್ಮ ನಾರ್ಮಲ್ ಲೈಫಲ್ಲಿ ಬಸ್ಗಳೇನು ಮಾಡುತ್ತೆ, ಜನರನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಇಲ್ಲಿ ಡೇಟಾನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಇಷ್ಟೇ. ಸೊ ಬಸ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಬಸ್ ಎಲ್ಲಿ ಬರುತ್ತೆ ಅಲ್ಲಿ ಯು ಎಸ್ ಪಿ. ಸೊ 41ನೇ ಕ್ವಶನು, ಲಾಸ್ಟ್ 10 ಪ್ರಶ್ನೆಗಳು ಉಳಿದಿದೆ, ಪ್ಲೀಸ್ ಇಲ್ಲಿವರೆಗೂ ನೋಡಿದ್ದೀರಾ ಕೊನೆವರೆಗೂ ನೋಡಿ. ಸೊ 41ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ದಿ ಬ್ರೌಸರ್ ಸಾಫ್ಟ್ವೇರ್ ಅಂತ. ಸೊ ಒಂದು ಬ್ರೌಸರ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಯಾವುದಂತ ಕೇಳ್ತಿದ್ದಾರೆ. ಸೊ ವರ್ಡು, ಪವರ್ ಪಾಯಿಂಟ್ ಪ್ರೆಸೆಂಟೇಷನು, ಪೇಂಟು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ. ಸೊ ನೋಡಿ, ಬ್ರೌಸರ್ ಸಾಫ್ಟ್ವೇರ್ ಅಂತಂದರೆ ಇಂಟರ್ನೆಟನ್ನು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಯಾವುದು ಯೂಸ್ ಮಾಡ್ತೀವಿ? ವರ್ಡ್ ಯೂಸ್ ಮಾಡ್ತೀವಾ? ಇಲ್ಲ. ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ಪವರ್ ಪಾಯಿಂಟ್ ಯೂಸ್ ಮಾಡೋಕ್ಕಾಗಲ್ಲ, ಪೇಂಟ್ ಯೂಸ್ ಮಾಡೋಕ್ಕಾಗಲ್ಲ. ನಾನು ಇಂಟರ್ನೆಟಿಗೆ ಕನೆಕ್ಟ್ ಆಗಬೇಕಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯೂಸ್ ಮಾಡಬೇಕು. ಇದರಲ್ಲಿ ತುಂಬ ಎಕ್ಸ್ಪ್ಲೋರರ್ಸ್ ಬರುತ್ತೆ. ನೋಡಿ, ಫಸ್ಟ್ ತುಂಬ ಪಾಪ್ಯುಲರ್ ಆಗಿರುವಂಥದ್ದು CHROME, ಕ್ರೋಮು. ಅದಾದಮೇಲೆ ಫೈರ್ ಫಾಕ್ಸ್ ಅಂತ ಬರುತ್ತೆ, ಇದಾದಮೇಲೆ ಬಿಂಗ್ ಅಂತ ಬರುತ್ತೆ, ಇದಾದಮೇಲೆ ಐಫೋನಲ್ಲೆಲ್ಲ ಸಫಾರಿ ಅಂತ ಬರುತ್ತೆ ಆ್ಯಪಲ್ ಫೋನ್ಗಳಲ್ಲಿ, ಅದಾದಮೇಲೆ ಇನ್ನೊಂದು ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ. ಸೊ ತುಂಬ ಎಕ್ಸ್ಪ್ಲೋರರ್ಸ್ ಇದೆ. ಸೊ ಇವೆಲ್ಲ ಎಕ್ಸ್ಪ್ಲೋರರ್ಸ್ ಹೋಗ್ಬಿಟ್ಟು ಕನೆಕ್ಟ್ ಆಗುವಂಥದ್ದು ಗೂಗಲ್ಗಳಿಗೆ, ಸರ್ವರ್ಗಳಿಗೆ. ಸೊ ಅದಕ್ಕೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದು ಒಂದು ಬಾಕಿಲಿನ ಥರ, ಆ ಒಂದು ಬಾಕಿಲಿನಿಂದ ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಬೋದು ನಾವು. ನೆಕ್ಸ್ಟ್ 42ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕೀಸ್ ಆರ್ ಯೂಸ್ ಟು ರಿಮೂವ್ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್? ಸೊ ಈ ಒಂದು ಕೀಸ್ಗಳಲ್ಲಿ ಯಾವುದನ್ನು ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ? ಐ ಎಮ್ ರಿಯಲಿ ಸಾರಿ, ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಓಕೆ, ನೋ ಇಶ್ಯೂಸ್. ಸೊ ಈ ಒಂದು ಯಾವ ಒಂದು ಕಾಂಬಿನೇಷನ್ಸ್ನ ಯೂಸ್ ಮಾಡ್ತೀವಿ ನಾವು ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ರಿಮೂವ್ ಮಾಡೋಕ್ಕೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಕಂಟ್ರೋಲ್ ಕ್ಯೂ. ಇವಾಗ ನಿಮ್ಗೆ ಅನಿಸುತ್ತೆ ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಅಂದರೆ ಏನು ಅಂತ. ಸೊ ಇದು ಒಂಥರ ನೋಡಿ, ಒಂದಿಷ್ಟು ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಇರುತ್ತೆ. ಒಂದು ಪೇಜ್ ಇದೆ ಅಂದರೆ ಈ ಪೇಜಲ್ಲಿ ಎಲ್ಲ ಲೈನ್ಗಳು ಸಮತಲವಾಗಿರಬೇಕು, ಎಲ್ಲ ಲೈನ್ಗಳು ಸಮತಲವಾಗಿರಬೇಕು. ಇನ್ನೊಂದೇನಿರುತ್ತೆ, ಎಲ್ಲ ಲೈನ್ಗಳು ಮಧ್ಯದಲ್ಲಿ ಮಾತ್ರ ಬರಬೇಕಂತ ಇರುತ್ತೆ ಇನ್ನೊಂದು ಫಾರ್ಮ್ಯಾಟಿಂಗು. ಇನ್ನೊಂದು ಫಾರ್ಮ್ಯಾಟಿಂಗ್ ಯಾವ ರೀತಿ ಇರುತ್ತೆ, ಈ ಕಡೆಯಿಂದ ಸ್ಟಾರ್ಟ್ ಆಗಬೇಕು, ಈ ಕಡೆ ಯಾವ ರೀತಿ ಹೆಚ್ಚು ಕಮ್ಮಿ ಹೋದರೂ ಪರವಾಗಿಲ್ಲ, ಬಟ್ ಲೆಫ್ಟ್ ಸೈಡಲ್ಲಿ ಮಾತ್ರ ಲೆಫ್ಟ್ ಅಲೈನ್ ಸೆಂಟರ್ ಅಂತ, ಇದು ಸೆಂಟರು, ಇದು ರೈಟ್ ಅಲೈನು, ಈ ರೀತಿ ಫಾರ್ಮ್ಯಾಟಿಂಗ್ ಇರುತ್ತೆ. ಆ್ಯಂಡ್ ನಾರ್ಮಲಾಗಿ ಫಾರ್ಮ್ಯಾಟಿಂಗ್ ನಾವು ತೆಗಿಬೇಕಂದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ? ಕಂಟ್ರೋಲ್ ಕ್ಯೂವನ್ನು ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ 43ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಮರಿ ಕೆನಾಟ್ ಬಿ ಡೈರೆಕ್ಟ್ಲಿ ಆಕ್ಸೆಸ್ಡ್? ಯಾವ ಒಂದು ಮೆಮರಿನ ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಸೆಕೆಂಡರಿ ಮೆಮರಿನ ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಅದು ಎಕ್ಸ್ಟರ್ನಲ್ ಡಿವೈಸ್ ಇರುತ್ತೆ, ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಆಕ್ಸೆಸ್ ಮಾಡಬೇಕು. ನೆಕ್ಸ್ಟ್ 44ನೇ ಪ್ರಶ್ನೆ, ವಿಚ್ ಈಸ್ ದ ಫಾಸ್ಟೆಸ್ಟ್ ಮೆಮರಿ ಇನ್ ಕಂಪ್ಯೂಟರ್? ಕಂಪ್ಯೂಟರ್ನಲ್ಲಿ ಅತಿ ಸ್ಪೀಡ್ ಆಗಿರುವಂಥ ಮೆಮರಿ ಯಾವುದು ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾಶೆ ಮೆಮರಿ ಅಂತ. ಕ್ಯಾಶ್ ಮೆಮರಿ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಮೆಮರಿ, ಬಟ್ ತುಂಬ ಸೈಜ್ ಕಮ್ಮಿ ಇರುತ್ತೆ. ಆ್ಯಂಡ್ ಕ್ಯಾಶ್ ಮೆಮರಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡ್ತೀರಾ, ಓಕೆ, ಸೊ ಅದರಲ್ಲಿ ಒಂದು ವರ್ಡ್ನ ನೀವು ಪದೇ 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 ಸರ್ಚ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ನೀವು ಬ್ರೌಸರಲ್ಲಿ ಹೋಗ್ಬಿಟ್ಟು CLT ಎಕ್ಸಾಮ್ ಬಗ್ಗೆನೇ ಡೈಲಿ ಸರ್ಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಹಾಗಾದರೆ ಈ ಒಂದು CLT ಅನ್ನೋ ಒಂದು ವರ್ಡನ್ನು ಒಂದು ಮೊಬೈಲ್ ಫೋನು, ನಿಮ್ಮ ಒಂದು ಮೊಬೈಲ್ ಫೋನು ಕ್ಯಾಶ್ ಮೆಮರಿಯಲ್ಲಿ ಸ್ಟೋರ್ ಮಾಡುತ್ತೆ. ಏನಕ್ಕಂದರೆ ಪ್ರತಿ ಸತಿ ಈ ಒಂದು ವರ್ಡ್ನ ಇವರು ಸರ್ಚ್ ಮಾಡ್ತಾರೆ, ಹಾಗಾದರೆ ಈ ಒಂದು ವರ್ಡನ್ನ ಹತ್ರ ಇಲ್ಲೇ ಆಕ್ಸೆಸಬಲ್ ಇದ್ದರೆ ಇವರಿಗೆ ರಿಸಲ್ಟ್ಗಳನ್ನು ಬೇಗ ಕೊಡ್ಬೋದು ಅಂತ. ಸೊ ಅದಕ್ಕೆ ಕ್ಯಾಶ್ ಮೆಮರಿಯಲ್ಲಿರುವಂಥ ಇನ್ಫಾರ್ಮೇಷನ್ ತಕ್ಕಂತೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಕ್ಯಾಶ್ ಮೆಮರಿ. ಪ್ರೈಮರಿ ಮೆಮರಿ ಸ್ಪೀಡ್ ಓಕೆ, ಸೆಕೆಂಡರಿ ಮೆಮರಿ ತುಂಬ ಸ್ಲೋ ಇರುತ್ತೆ, ಇದನ್ನು ತುಂಬ ಸ್ಲೋ ಇರುತ್ತೆ. ಸೊ ಎಲ್ಲಕ್ಕಿಂತ ಸ್ಪೀಡ್ ಇರುವಂಥದ್ದು ಕ್ಯಾಶ್ ಮೆಮರಿ, ಅದಾದಮೇಲೆ ಪ್ರೈಮರಿ ಮೆಮರಿ, ಅದಾದಮೇಲೆ ಸೆಕೆಂಡರಿ ಮೆಮರಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅತಿ ಸ್ಪೀಡ್ ಅಂತಂದರೆ ಕ್ಯಾಶ್ ಮೆಮರಿ.
45ನೇ ಪ್ರಶ್ನೆ, ವಿಚ್ ಕೀಸ್ ಆರ್ ಯೂಸ್ ಟು ಟೇಕ್ ಸ್ಕ್ರೀನ್ಶಾಟ್ಸ್ ಇನ್ ಕಂಪ್ಯೂಟರ್. ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ಶಾಟನ್ನು ತೆಗಿಬೇಕಂದ್ರೆ ಯಾವ ಒಂದು ಕೀಸ್ಗಳನ್ನು ಯೂಸ್ ಮಾಡ್ತೀವಿ? ವಿಂಡೋಸ್ ಪ್ಲಸ್ ಹೋಮ್, ವಿಂಡೋಸ್ ಪ್ಲಸ್ ಪ್ರಿಂಟ್ ಸ್ಕ್ರೀನ್, ವಿಂಡೋಸ್ ಪ್ಲಸ್ F12, ವಿಂಡೋಸ್ ಪ್ಲಸ್ ಅಂತಂದರೆ ಒಂಥರ ಈ ಥರ ಬಟನ್ ಇರುತ್ತೆ, ಒಂದು ಚೌಕಾಕಾರ ಈ ರೀತಿಯ ಒಂಥರ ಬಟನ್ ಇರುತ್ತೆ ಆಯಿತಾ. ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಪ್ರಿಂಟ್ ಸ್ಕ್ರೀನ್ ಅಂತ ಒಂದು ಕೀಬೋರ್ಡ್ ಇದ್ದರೆ ಇಲ್ಲೆಲ್ಲೋ ಮೇಲ್ಗಡೆ ಇರುತ್ತೆ, ಅದ್ರ ಮೇಲೆ ಎಕ್ಸಾಕ್ಟ್ಲಿ ಇದೇ ರೀತಿಯಾಗಿ ಬರೆದಿರ್ತಾರೆ PRT SC ಅಂತ. PRT ಅಂತಂದರೆ ಪ್ರಿಂಟು, SC ಅಂತಂದರೆ ಸ್ಕ್ರೀನು. ವಿಂಡೋಸ್ ಪ್ಲಸ್ ಪ್ರಿಂಟ್ ಸ್ಕ್ರೀನ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಏನೇ ಒಂದು ಡಿಸ್ಪ್ಲೇಯಲ್ಲಿದ್ದರೆ ಅದು ಸ್ಕ್ರೀನ್ಶಾಟ್ ತಗೊಳ್ಳುತ್ತೆ, ಅದನ್ನು ಒಂದು ಇಮೇಜಾಗಿ ಸೇವ್ ಮಾಡುತ್ತೆ. ಸೊ ಸರಿಯಾದಂಥ ಆಯ್ಕೆ ಆಪ್ಷನ್ B. 46ನೇ ಪ್ರಶ್ನೆ, ವಿಚ್ ಕೀಸ್ ಆರ್ ಯೂಸ್ ಟು ಓಪನ್ ಟಾಸ್ಕ್ ಮ್ಯಾನೇಜರ್. ಸೊ ಇದು ಟಾಸ್ಕ್ ಮ್ಯಾನೇಜರ್ ಅಂತಂದರೆ ನಿಮ್ಗೆ ಏನು ಅಂತ ಅರ್ಥ ಆಗಬೇಕಂದ್ರೆ ಬೇಸಿಕಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಸೊ ಟಾಸ್ಕ್ ಮ್ಯಾನೇಜರ್ ಅಂತಂದರೆ ನಿಮ್ಮೊಂದು ಕಂಪ್ಯೂಟರ್ನಲ್ಲಿ ಯಾವೆಲ್ಲ ಸಾಫ್ಟ್ವೇರ್ಸ್ಗಳು ಅಪ್ಲಿಕೇಶನ್ಸ್ಗಳು ರನ್ ಆಗ್ತಿದೆ ಅಂತ ನೋಡೋಕ್ಕೆ ಟಾಸ್ಕ್ ಮ್ಯಾನೇಜರ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಒಂದು ಬಟನ್ನ ನಾವು ಪ್ರೆಸ್ ಮಾಡಬೇಕಾಗುತ್ತೆ, ಆಲ್ಟ್ ಕಂಟ್ರೋಲ್ ಡಿಲೀಟ್ ಅಂತ. ನೀವು ಮೂರು ಬಟನ್ಗಳನ್ನು ಎಟ್ ಅ ಟೈಮ್ ಪ್ರೆಸ್ ಮಾಡಿದ್ರೆ ಕಂಪ್ಯೂಟರ್ನಲ್ಲಿ ಒಂಥರ ಈ ಥರ ಗ್ರಾಫ್ಗಳೆಲ್ಲ ಓಪನ್ ಆಗುತ್ತೆ. ಸೊ ಇದರಲ್ಲಿ ಒಂದು ಲಿಸ್ಟ್ ಬರುತ್ತೆ, ಇದು ರನ್ ಆಗ್ತಿದೆ ಅಂತ. ಸೊ ಇದೆಷ್ಟು ಮೆಮ್ರಿ ಕನ್ಸೂಮ್ ಮಾಡ್ತಾ ಇದೆ, ಇದೆಷ್ಟು CPU ಕನ್ಸೂಮ್ ಮಾಡ್ತಾ ಇದೆ, ಯಾವ ಟಾಸ್ಕ್, ಇದು ಕ್ರೋಮ್ ಇದೆ, ಇದು ವಾಟ್ಸಪ್ ಇದೆ, ಇದು ಫೇಸ್ಬುಕ್ ಇದೆ. ಸೊ ಈ ರೀತಿ ಎಲ್ಲವುಗಳನ್ನು ತೋರಿಸುತ್ತೆ. ಇದರಲ್ಲಿ ಯಾವ್ದು ಬೇಕಾದರೂ ನಾವು ಸ್ಟಾಪ್ ಮಾಡ್ಬೋದು ಇಮಿಡಿಯೇಟ್ಲಿ ವಿತ್ ಹೆಲ್ಪ್ ಆಫ್ ಟಾಸ್ಕ್ ಮ್ಯಾನೇಜರ್. ಸೊ ಟಾಸ್ಕ್ ಮ್ಯಾನೇಜರ್ನ ಓಪನ್ ಮಾಡೋಕ್ಕೆ ಆಲ್ಟ್ ಕಂಟ್ರೋಲ್ ಡಿಲೀಟನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಗೂಗಲ್ ಕ್ರೋಮ್ ಇಸ್ ಆನ್ ಎಕ್ಸಾಂಪಲ್ ಫಾರ್. ಗೂಗಲ್ ಕ್ರೋಮ್ ಅನ್ನೋದು ಯಾವುದಕ್ಕೆ ಒಂದು ಎಕ್ಸಾಂಪಲ್? ಸೊ ಇನ್ಪುಟ್ ಡಿವೈಸ್, ಆಪರೇಟಿಂಗ್ ಸಿಸ್ಟಮ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಔಟ್ಪುಟ್ ಡಿವೈಸ್. ಇದು ಇನ್ಪುಟ್ ಡಿವೈಸ್ ಅಲ್ಲ, ಔಟ್ಪುಟ್ ಡಿವೈಸ್ ಅಂತೂ ಖಂಡಿತವಾಗೂ ಅಲ್ಲ. ಸೊ ಎರಡೂರುಗಳಲ್ಲಿ ಒಂದಿರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ವಿಂಡೋಸು ಆಪರೇಟಿಂಗ್ ಸಿಸ್ಟಮು, ಮ್ಯಾಕ್ ಓಎಸ್ ಆಪರೇಟಿಂಗ್ ಸಿಸ್ಟಮ್, ಉಬುಂಟು ಆಪರೇಟಿಂಗ್ ಸಿಸ್ಟಮು. ಸೊ ತುಂಬ ಆಪರೇಟಿಂಗ್ ಸಿಸ್ಟಮ್ಸ್ ಬರುತ್ತೆ, ಲೀನಕ್ಸ್ ಬರುತ್ತೆ, ಯೂನಿಕ್ಸ್ ಬರುತ್ತೆ. ಬಟ್ ಅದೆಲ್ಲ ನಿಮ್ಗೆ ಗೊತ್ತಿರೋಕ್ಕಂಥ ಅವಶ್ಯಕತೆ ಇಲ್ಲ, ಅದೆಲ್ಲ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಬಟ್ ಇವಾಗ ಗೂಗಲ್ ಕ್ರೋಮ್ ಅನ್ನೋದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಷ್ಟೇ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಆಪ್ಷನ್ C. ಅದಾದಮೇಲೆ 48ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಶಾರ್ಟ್ಕಟ್ ಕೀ ಶೋಸ್ ದ ಪ್ರಾಪರ್ಟೀಸ್ ಆಫ್ ಅ ಫೈಲ್. ಸೊ ಫಾರ್ ಎಕ್ಸಾಂಪಲ್, ಒಂದು ಫೈಲ್ ಇದೆ ಅಂತ ಅಂದ್ಕೊಳ್ಳಿ, ಈ ಒಂದು ಫೈಲ್ ಇದೆ, ಇದರಲ್ಲಿ ಏನೋ ಒಂದು ಒಂದಿಷ್ಟು ಟೆಕ್ಸ್ಟ್ನ ನೀವು ಬರೆದಿದ್ದೀರಾ ಆಯಿತಾ. ಸೊ ಈ ಒಂದು ಟೆಕ್ಸ್ಟ್ ಎಷ್ಟು KB ಇದೆ, ಈ ಒಂದು ಫೈಲಿನ ಸೈಜ್ ಎಷ್ಟಿದೆ, ಅದನ್ನು ನಾವು ನೋಡ್ಬೇಕಂದ್ರೆ ಯಾವುದನ್ನು ಪ್ರೆಸ್ ಮಾಡಬೇಕಾಗುತ್ತೆ? ಆಲ್ಟ್ ಎಂಟರ್ನ ಪ್ರೆಸ್ ಮಾಡಿದರೆ ಈ ಒಂದು ಫೈಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಫೈಲ್ ಯಾವಾಗ ಕ್ರಿಯೇಟ್ ಆಯಿತು, ಇದ್ರ ಸೈಜ್ ಎಷ್ಟಿದೆ, ಯಾವೊಂದು ಪ್ಲೇಸಲ್ಲಿ ಕ್ರಿಯೇಟ್ ಆಗಿದೆ, ಯಾವೊಂದು ಪ್ಲೇಸಲ್ಲಿ ಲೊಕೇಟ್ ಆಗಿದೆ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ನಾವು ಫೈಲ್ ಪ್ರಾಪರ್ಟೀಸ್ ನೋಡಬೇಕು. ಇದರ ಗುಣಧರ್ಮಗಳು ಅಂತ ಅರ್ಥ. ಸೊ ಅದಕ್ಕೆ ಆಲ್ಟ್ ಎಂಟರ್ ಅಂತ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇದಾದಮೇಲೆ 49ನೇ ಪ್ರಶ್ನೆ, ವಾಟ್ ಈಸ್ ಸಿಂಗಲ್ ಡಾಟ್ ಆನ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್. ಸೊ ನೋಡಿ, ನಿಮ್ಮ ಒಂದು ಸ್ಕ್ರೀನ್ ಇದೆ ಅಂತ ತಿಳ್ಕೊಳ್ಳಿ, ನೀವು ನೋಡ್ತಿರುವಂಥ ಫೋನ್ನ ಸ್ಕ್ರೀನೇ. ಸ್ಕ್ರೀನ್ ಅಂತಂದರೆ ಯಾವ ರೀತಿ ಇರುತ್ತೆ, ಒಳಗಡೆ ಪಿಕ್ಸೆಲ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ಲು, ಇದೊಂದು ಸ್ಕ್ರೀನ್ ಇದೆ ಅಂದರೆ ಈ ಸ್ಕ್ರೀನ್ ಈ ರೀತಿ ಇರಲ್ಲ, ಇದರಲ್ಲಿ ಈ ರೀತಿ ಸೀಳುಗಳಿರುತ್ತೆ. ಇದು ವರ್ಟಿಕಲ್ ಆಗಿ ಸೀಳುಗಳಿರುತ್ತೆ, ಇದಾದಮೇಲೆ ಹಾರಿಜೋಂಟಲ್ ಆಗಿ ಕೂಡ ಸೀಳುಗಳಿರುತ್ತೆ. ಸೊ ಇದ್ರ ಒಳಗಡೆ ನೋಡಿ, ಇದ್ರ ಒಳಗಡೆ ಇರುವಂಥ ಈ ಒಂದು ಪೋರ್ಷನ್ನ ನಾವೇನಂತ ಕರಿತೀವಿ, ಇದನ್ನು ಪಿಕ್ಸಲ್ ಅಂತ ಕರಿತೀವಿ. ಓಕೆ, ಸೊ ಇದು ಪಿಕ್ಸಲ್ ಅಂತ ಅರ್ಥ. ಪಿಕ್ಸಲ್ ಒಂದು ಕ್ಯಾಮ್ರಾ ನೀವು ನೋಡೋದಾದರೆ ಎಷ್ಟು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇದೆ, ತುಂಬ ಮೆಗಾ ಜಾಸ್ತಿ ಮೆಗಾ ಪಿಕ್ಸಲ್ ಇರೋ ಕ್ಯಾಮ್ರಾ ತೊಗೊಳ್ಳೋಣ, ತುಂಬ ಚೆನ್ನಾಗಿ ಫೋಟೋ ಬರುತ್ತೆ ಮಗ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಪಿಕ್ಸಲ್ ಎಷ್ಟು ಜಾಸ್ತಿ ಆಗುತ್ತೆ, ಅಷ್ಟು ರೆಸೊಲ್ಯೂಷನ್ ಜಾಸ್ತಿ ಆಗುತ್ತೆ, ಅಷ್ಟು ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಕಂಪ್ಯೂಟರ್ನ ಒಂದು ಸ್ಕ್ರೀನಲ್ಲಿರುವಂಥ ಒಂದು ಸಿಂಗಲ್ ಡಾಟ್ನ ನಾವು ಪಿಕ್ಸಲ್ ಅಂತ ಕರಿತೀವಿ. ಈ ಎಲ್ಲ ಪಿಕ್ಸಲ್ಗಳು ಶೇರ್ ಬಿಟ್ಟು ಕಂಪ್ಯೂಟರ್ನ ಒಂದು ದೊಡ್ಡ ಸ್ಕ್ರೀನ್ ಆಗುತ್ತೆ. ಸೊ ಪ್ರತಿಯೊಂದು ಸೆಲ್ಲನ್ನು ನಾವು ಇಲ್ಲಿ ಪಿಕ್ಸಲ್ ಎಲ್ಲ ಮಿಲಿಯನ್ಸ್ ಆಫ್ ಪಿಕ್ಸಲ್ ಇರುತ್ತೆ, ಅವೆಲ್ಲವೂ ಸೇರಿ ಒಂದು ಕಂಪ್ಯೂಟರ್ನ ಸ್ಕ್ರೀನ್ ಆಗಿದೆ. ಕಂಪ್ಯೂಟರ್ ಸ್ಕ್ರೀನ್ ಅಂತಲೇ ಯಾವುದೇ ಒಂದು ಸ್ಕ್ರೀನ್ ಆಗಬೇಕಂದ್ರೂ ಪಿಕ್ಸಲ್ ಫಂಡಮೆಂಟಲ್ ಒಂದು ಇದು ಇದ್ದಂಗೆ. ಒಂದು ಮನೆ ಮಾಡಬೇಕಂದ್ರೆ ಯಾವ ರೀತಿ ಇಟ್ಟಂಗಿಗಳು ಒಂದು ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ, ಆ ರೀತಿಯಾಗಿ ಸ್ಕ್ರೀನ್ ಮಾಡಬೇಕಂದ್ರೆ ಒಂದು ಪಿಕ್ಸಲು ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, 50th, .BAT ಈಸ್ ದ ಎಕ್ಸ್ಟೆನ್ಷನ್ ಗಿವನ್ ಫಾರ್ ವಿಚ್ ಫೈಲ್ಸ್ ಅಂತ. ಸೊ .BAT ಯಾವ ಒಂದು ಫೈಲ್ಸ್ಗಳಿಗೆ ಎಕ್ಸ್ಟೆನ್ಸ್ ಇರುತ್ತೆ? ಎಕ್ಸ್ಟೆನ್ಷನ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೈಲ್ ಇದ್ದರೆ .PPT ಅಂತ ಬರಿತೀವಿ. ಟೆಕ್ಸ್ಟ್ ಫೈಲ್ ಇದ್ದರೆ .TXT ಅಂತ ಇರುತ್ತೆ. ಇಮೇಜ್ ಇದ್ದರೆ .JPG ಅಂತ ಇರುತ್ತೆ. ಅದೇ ರೀತಿ ಇವರು ಡೈರೆಕ್ಟಾಗಿ .BAT ಅಂತ ಇದ್ದರೆ ಯಾವ ಫೈಲ್ ಇರುತ್ತೆ ಅಪ್ಪ ಅಂತ ಕೇಳ್ತಿದ್ದಾರೆ.
ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯೂಸರ್ ಫೈಲ್ಸ್ ಇರಲ್ಲ, ಟೆಕ್ಸ್ಟ್ ಫೈಲ್ಸ್ ಇರಲ್ಲ, ಪೇಂಟ್ ಫೈಲ್ಸ್ ಇರಲ್ಲ, ಸಿಸ್ಟಮ್ ಫೈಲ್ಸ್. ಅಂದರೆ ಸಿಸ್ಟಮಿನ ಒಂದು ಪ್ರೋಗ್ರಾಮ್ಗಳು ಬರೆದಿರುವಂಥದ್ದನ್ನು .bat ಅಂತ ಸೇವ್ ಮಾಡಿರ್ತಾರೆ. ಸೊ ಇದು ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇದಿಷ್ಟಾಗಿತ್ತು 50 ಕ್ವೆಶನ್ಸ್ ರಿಗಾರ್ಡಿಂಗ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್. ಸೊ ಖಂಡಿತವಾಗೂ ಈ ಒಂದು ಪ್ರಶ್ನೆಗಳನ್ನು ನೀವು ಟ್ರೈ ಮಾಡಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಾನೊಂದು ಬೋನಸ್ ಕ್ವೆಶನ್ನ ಕೇಳ್ತಿದ್ದೀನಿ, ಅದಕ್ಕೆ ಆನ್ಸರ್ ನೀವು ಹೇಳಬೇಕಾಯ್ತಾ. ಸೊ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬೇಸಿಕಲಿ ಒಂದು ವರ್ಡ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಇರುತ್ತಲ್ಲ, ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ, ಅವುಗಳನ್ನು .anu ಅಂತ ಸೇವ್ ಮಾಡ್ತೀವಿ. .anu ಆಯಿತಾ. ಸೊ ಅಂದರೆ ಡಾಟ್ ಒಂದು ಎಕ್ಸ್ಟೆನ್ಷನ್ ಏನಿದೆ ಅವುಗಳಿಗೆ ಸೇವ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ನಾನು .txt ಅಂದರೆ ಟೆಕ್ಸ್ಟ್ ಫೈಲ್ ಆಯ್ತಪ್ಪ. ಹಾಗಿದ್ದರೆ ಎಕ್ಸೆಲ್ ಫೈಲ್ಗಳಿದ್ದರೆ ಅವುಗಳನ್ನು .dash ಅಂತ ಏನು ಅಂತ ಹೇಳಿ ಆಯಿತಾ. ಸೊ ಅದಕ್ಕೆ ಆನ್ಸರ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ನಿಮ್ಗೆ ವೀಡಿಯೋ ಒಳ್ಳೆದನಿಸಿದೆ. ಪ್ಲೀಸ್ ವೀಡಿಯೋ ಒಳ್ಳೆದನಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಜಸ್ಟ್ ಒಂದು ಸ್ಮಾಲ್ ವೀಡಿಯೋ ಆಯಿತಾ. ಇದೇ ಥರದಂಥ ತುಂಬ ವೀಡಿಯೋಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಎಲ್ಲ ವೀಡಿಯೋಗಳನ್ನು ನೀವು ನೋಡಿದ್ರೆ ಖಂಡಿತವಾಗೂ 70-80 ಮಾರ್ಕ್ಸ್ನ ಪಡೀಬೋದು, ಇದು ನಮ್ಮೊಂದು ಗ್ಯಾರಂಟಿ. ಸೊ ಪ್ಲೀಸ್ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇದೆ, ಆ ಒಂದು ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡಿ. ಈ ಒಂದು ವೀಡಿಯೋ ಕೂಡ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ವಾಚ್ ಮಾಡಿ, ಅದು ಆಗಿಲ್ಲ ಅಂದರೆ ಇನ್ನೊಂದು ಸತಿ ವಾಚ್ ಮಾಡಿ. ಒಂದು ಸತಿಯಲ್ಲಿ ತಿಳಿಯಲಿಲ್ಲ, ಎರಡು ಸತಿ ತಿಳಿಯುತ್ತೆ, ಎರಡು ಸತಿಯಲ್ಲಿ ತಿಳಿಯಲಿಲ್ಲ, ಮೂರು ಸತಿಯಲ್ಲಾದರೂ ಖಂಡಿತವಾಗಿ ತಿಳಿಯುತ್ತೆ. ಸೊ ಪ್ಲೀಸ್ ಯಾವುದೇ ರೀತಿಯಂಥ ಗೊಂದಲಕ್ಕೀಡೋ ಅವಶ್ಯಕತೆ ಇಲ್ಲ, ತುಂಬ ಈಸಿಯಾಗಿರುವಂಥ ಕ್ವೆಶನ್ಸ್ಗಳು ಬರ್ತವೆ, ಇಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗಳಲ್ಲಿ ನಿಮ್ಗೆ ಬರುತ್ತೆ ಆಲ್ಮೋಸ್ಟ್ ಆಯಿತಾ. ಸೊ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ನ ಬರೀರಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.